ಊಟ ಮಾಡಿದ ಎಲ್ಲ ಕರೀಬೇಕು ಆ ರೀತಿ. ಗುಡ್ ಆಫ್ಟರ್ನೂನ್, ಗುಡ್ ಆಫ್ಟರ್ನೂನ್, ಗುಡ್ ಆಫ್ಟರ್ನೂನ್ ಮಾಡಿ. ಈಗ ನಮ್ಮ ಸ್ವಲ್ಪ ಮಾತಾಡಿ ನಮ್ಮ ಧೈರ್ಯ ಬರಬಹುದು. ಯಾಕಂದ್ರೆ ನನ್ನ ಹೆಸರು ಕಿರಣ್ ಬಾಕಳೆ ಅಂತೇಳಿ, ನಾನು 1985 ಈ ವೃತ್ತಿಗೆ ಬಂದಿದ್ದೇನೆ. 85 ಒಂದು ನನ್ನ ಪುಟ್ಟ ಸ್ಟುಡಿಯೋ, ನಾನು ಒಂದು 2 ನಿಮಿಷ ಬ್ರೀಫ್ ಮಾಡ್ತೇನೆ. ಯಾಕಂದರೆ ನಿಮಗೂ ಗೊತ್ತಾಗ ಇಟ್ಲಿಂದ ಅಲ್ಲಿಂದ ಕಂಟಿನ್ಯೂ ನಾನು ನಾನ್ ಸ್ಟಾಪ್ ಪ್ರೆಸ್ ಫೀಲ್ಡ್ ಒಂದೇ ಇಲ್ಲ, ಪ್ರೆಸ್ ಫೀಲ್ಡ್, ದೂರದರ್ಶನ್, ಹಿಂದೂ, ಪ್ರಜಾವಾಣಿ, ಡೆಕ್ಕನ್ ಹರ್ಡ್, ಉದಯವಾಣಿ, ಟೈಮ್ಸ್ ಆಫ್ ಇಂಡಿಯಾ, ಆಮೇಲೆ ಇನ್ನೊಂದು ಲೋಕಲ್ ಪೇಪರ್ ಇಂಡಿಯಾ ಟುಡೇನು, ಅದಕ್ಕೂ ಇಂಪಾರ್ಟೆಂಟ್ ಫೋಟೋ ನಾ 890 ಕೊಡೋಕ್ಕೆ ಚಾಲು ಮಾಡಿದೆ. ಯಾಕಂದ್ರೆ ನನಗೆ ನಮ್ಗೆ ಗೊತ್ತಿತ್ತು, ಒಂದು ಫೋಟೋಗ್ರಫಿ ನೀವು ಯಾರು ಫೋಟೋಗ್ರಫಿ ಒಂದರಲ್ಲಿ ನೀವು ಹೋಗ್ತಿರೋದ್ರೆ ನೀವು ದಯಮಾಡಿ ಅದರಲ್ಲೇ ಉದ್ಧಾರ ಆಗೋಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಹೇಳ್ತೇನೆ, ಆವಾಗಲೇ ಸರ್ ಹೇಳಿದಾಗ ಈ ಒಂದು ಮೀಡಿಯಾನಲ್ಲಿ ಹೇಳಬೇಕಾದ್ರೆ ಹಾಗಿಲ್ಲ. ಯಾಕಂದ್ರೆ ಆ ರೀತಿ ನಾನು ಒಂದು ಸ್ಟುಡಿಯೋ ಇಟ್ಕೊಂಡು ನಾನು 1988 ಇವತ್ತಿನ ಮಟ ನಾ ಈ ಪ್ರೆಸ್ ಫೋಟೋಗ್ರಾಫರ್ ಇನ್ನೂ ಮಟ ಇದೊಂದು ಬಿಟ್ಟು ಬೇರೆ ನನ್ನ ಸ್ಟುಡಿಯೋ ಇದೆ, ಇದೊಂದು ವೃತ್ತಿ ಬಿಟ್ಟು ಮತ್ತೇನು ಮಾಡಿಲ್ಲ. ಯಾಕಂದರೆ ಮನುಷ್ಯ ಮುಂದೆ ಬರಬೇಕಂದ್ರೆ ಅವನಿಗೆ ಶ್ರದ್ಧೆ, ಭಕ್ತಿ, ಅದರಲ್ಲಿ ಒಂದು ನಂಬಿಕೆ ಇದ್ದರೆ ಮಾತ್ರ ಆ ಮನುಷ್ಯ ಮುಂದೆ ಬರ್ತಾನೆ. ಯಾಕಂದ್ರೆ ನೀವು ಕಾಟಾಚಾರಕ ನಮ್ಮಪ್ಪ ಗಳಿಸಿಟ್ಟಾನ, ದೊಡ್ಡ ಕಾಲೇಜ್ ಗಳಿಸ್ಯಾನ, ನಾವಿಲ್ಲಿ ಒಂದು 4 ಓದ್ತೇವೆ, ಅವ್ರು ತೋರಿಸ್ತಾರೆ, ನಾವು ಹೋಗಿ ಅಲ್ಲಿ ಒಂದು ಟೇಬಲ್ ಹೆಸರುಗಳು ಕೊಡ್ತಿರೋದ್ರೆ ಅದು ಸಾಧ್ಯ ಇಲ್ಲ. ನನ್ನ ಪ್ರಕಾರ ಇಲ್ಲ. ನೀವು ಯಾವಾಗ ಮಟ್ಟ ನೀವು ಕಷ್ಟಪಟ್ಟು ನಿಮ್ಮ ಅಪ್ಪಂದಾಗಲಿ, ನಿಮ್ಮ ತಂದೆ ತಾಯಿದಾಗಲಿ, ನಿಮ್ಮ ಯಾವ ರಿಲೇಷನ್ದಾಗಲಿ ಆ ರೊಕ್ಕ ಇಟ್ಟಿದ್ದಾರೆ, ಬೈ ಚಾನ್ಸ್ ಅವ್ರು ನಂದು ಅಲ್ಲ ಅಂತ ನೀವು ಮುಟ್ಲಾರ್ದೆ ನಿಮ್ಗೆ ಎಜುಕೇಷನ್ಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ನೀವು ಮುಂದೆ ಹೋದ್ರೆ ಮಾತ್ರ ನೀವು ನನಗಿಂತ ಹೆಚ್ಚಿಗೆ ನನಗಿಂತ ದೊಡ್ಡ ಮಟ್ಟ ಬೆಳೆದೋದ್ರೆ ಆ ರೀತಿ ನೀವು ಯಾವ ಈ ವರ್ಕ್ಶಾಪ್ ಆಗಲಿ ಈ ಉದ್ಯೋಗದಲ್ಲಿ ನೀವು ಜರ್ನಲಿಸಮ್ನಲ್ಲಿ ಮುಂದೆ ಹೋಗ್ತೀರಿ ಅಂತ ಒಂದು ಹೇಳ್ತೇನೆ. ಯಾಕಂದ್ರೆ ನಮ್ಗೆ ಅದೇನೋ ಹೇಳ್ತಾರಲ್ಲ, ನಾವು ಆಡೋ ಕುದುರೆ ಆಗಬಾರ್ದು, ನಾವು ಈ ಓಡೋ ಕುದುರೆ ಆಗಬೇಕು. ಆಡಿಸೋ ಕುದುರೆ ಅಂದ ಆಡೋ ಯಾವಾಗ ಹೇಳ್ತಾನೆ ಅವನು ಊಟ ಹಾಕಿಸ್ತಾನೆ, ಅವಾಗ ಕುದುರೆ ಹೇಳಿಸ್ತದ, ಹೇಳ್ದಾಗ ಕುದುರೆ ಹೇಳ್ತದೆ, ಆಯ್ತು. ಹಂಗಲ್ಲ, ನಮ್ಮ ರೇಸ್ ಆಗೋ ಕುದುರೆ ಬೇಕು. ಯಾಕಂದ್ರೆ 1988 ನಾವು ಹೋಗೋ ಮುಂದೆ ಒಂದು ರೀಲ್ ಕ್ಯಾಮ್ರಾ ಇರ್ತೈತಿ, ನೀವು ನೋಡಿರ್ಬೇಕಲ್ಲ, ಯಶಿಕಾ FX3 ರೋಲೆಕ್ಸ್, ಆಮೇಲೆ ಯಶಿಕಾ 120 ಕ್ಯಾಮ್ರಾ ಇರ್ತದೆ, ಅದ್ರ 12 ಫಿಲ್ಮ್ ಇರ್ತದೆ. ನಾನು ನೋಡಿದೆ ಈ ಊಟ ಮಾಡೋದು ಚಕ್ 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 7-8 ಫೋಟೋ ತೆಗೆದ್ರಿ. ಬಟ್ 7-8 ಫೋಟೋ ಆ ತಗೊಂಡ ಆ ಕ್ಯಾಮ್ರಾಗ ಅವರು ಕಂಪ್ನಿಯವರು ಭಾಳ ಶಣರಾಗ್ಯಾರ. ಈಗ ಒಂದು ಮೊಬೈಲ್ ನೀವು ತಗೋತೀರಿ ಅಂದರೆ 2 ಒಳಗೆ ನೀವು ಒಂದರ ಮೊಬೈಲ್ ಚೇಂಜ್ ಮಾಡ್ತೀರಿ. ಯಾರ ಕಡೆನೂ 10 ಮೊಬೈಲ್ ಯಾರ ಕಡೆ ಐತೆ? ಎನಿಬಡಿ 10 ಮೊಬೈಲ್, 5 ಮೊಬೈಲ್, ನಥಿಂಗ್. 2 ಕಡೆ ನಮ್ಮ ಕಡೆ 10 ಮೊಬೈಲ್ ಇದೆ. ಯಾ, ಇಟ್ಸ್ ಗುಡ್. ಯಾಕಂದ್ರೆ ಇವ್ರು ಏನು ಮಾಡ್ತಾರೆ, ಅಪ್ಗ್ರೇಡ್ ಮಾಡ್ತಾರೆ. ಹಂಗೆ ನಮ್ಮ ಕ್ಯಾಮ್ರಾನು ಏನೈತಲ್ಲ, ನಾವು ಟಕ್ 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 ತೆಗೆದ್ಬಿಟ್ಟಿದ್ರೆ ಏನು ಕ್ಲಿಕ್ ನಾವು ಶಟರ್ ಸ್ಪೀಡ್ ಹೊಡಿತೀವಲ್ಲ, ಅದು ಏಜ್ ಇದಕ್ಕೆ ನಮ್ದು ಏನು ಏಜ್ ಇರ್ತದಲ್ಲ ಆ ರೀತಿ ಏಜ್ ಅದಕ್ಕೂ ಇರ್ತೈತೆ. ಯಾವಾಗಲೂ ನೀವು ಫೋಟೋ ತೆಗಿಬೋದಾದ್ರೂ ಕೂಡ ನೀವು ಕಾನ್ಸಂಟ್ರೇಟ್ ಮಾಡಿ. ನಾವು ಮೊದಲು ರೀಲ್ ತೆಗಿಬೋದು 12 ಫೋಟೋ ಇರ್ತದೆ, 12 ಫೋಟೋ ಇದ್ದಾಗ ಆ ಪ್ರೋಗ್ರಾಮ್ ಹೋದ್ಕೊಳ್ಳಿ ಶೂಟ್ ಏನು ಮಾಡಬೇಕಂದ್ರೆ ಆದಷ್ಟು 12 ಫೋಟೋ ಒಳಗೆ ಒಂದು 2 ಫೋಟೋ ಶೂಟ್ ಮಾಡಿ ಬರ್ತಿದ್ದೆವು. ಬಾಕಿ ಯಾವ ಹೋಗ್ತಿದ್ದಲ್ಲ, ಅವು ಕಣ್ಣು ಮುಚ್ಚಿರಂಗಿಲ್ಲ, ಲೈಟಿಂಗ್ ಇರಬೇಕು, ಅಥವಾ ಏನಾದ್ರು ಬೆಂಕಿ ಹಚ್ತಿರ್ತಾನೆ, ಅಥವಾ ಸ್ಟ್ಯಾಬಿಂಗ್ ಆಗ್ತಿರ್ತೈತೆ, ಸ್ಟ್ಯಾಬಿಂಗ್ ಆಗಿ ಓಡಿ ಬರ್ತಿರ್ತಾನೆ, ಪೊಲೀಸ್ ಲಾಠಿಚಾರ್ ಮಾಡ್ತಿರ್ತಾನೆ. ಅವಾಗ ಮ್ಯಾನುವಲ್ ಒಳಗೆ ತೆಗಿತಿದ್ದರು, ಅಪಾಚಾರ್ ಸ್ಪೀಡ್ ಇಡಬೇಕು, ಅವ್ರು ಶೇಕ್ ಆಗ್ತಾನೆ 125, ಆಮೇಲೆ ಸ್ಪೀಡ್ ಎಷ್ಟು ಇರಬೇಕು, ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಸೆಲೆಕ್ಟೆಡ್ ಫೋಟೋ ತೆಗೆದು ಬರ್ತದೆ. ಈಗ ಬರ್ಬರ್ತಾ ಈಗ ಕಲಿಯೋದು ನಾವು ಹೆಂಗೆ ಟೆಕ್ನಾಲಜಿ ಹೆಂಗೆ ಹೋಗ್ತದೆ ಅದರಂಗೆ ನಾವು ಕಾಲಕ್ಕೆ ತಕ್ಕಂತೆ ಕುಣಿಯಬೇಕು. ಯಾಕಂದ್ರೆ ಅವಾಗ ಅಷ್ಟು ಪ್ರಾಬ್ಲಮ್, ಈಗ ಹಾಗೆಲ್ಲ. ಆದರೂ ಆ ಥಿಯರಿ ನೀವು ಬಳಸ್ಕೊಂಡ್ರೆ ನಿಮ್ಮ ಕ್ಯಾಮ್ರಾ ಆಗಲಿ, ನಿಮ್ಮ ಮೊಬೈಲ್ ಆಗಲಿ, ಇಕ್ವಿಪ್ಮೆಂಟ್ ಭಾಳ ದಿವಸ ಟಿಕಾವು ಬರ್ತಾವೆ. ಮತ್ತು ನಿಮ್ಮ ಪಟ್ 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 ತೆಗೆಯೋದ್ರಿಂದ ನಿಮ್ಗೇನಿಲ್ಲ, ನಾರ್ಮಲ್ ಯಾರು ಬೇಕಾದ್ರೂ ನಾವು ಮೊಬೈಲ್ ತೆಗಿಬೋದು. ಅಲ್ಲಿ ಆರ್ಟಿಸ್ಟಿಕ್ ಫೋಟೋಗ್ರಾಫರ್ ಒಂದು ಜರ್ನಲಿಸಮ್ ಸ್ಟೂಡೆಂಟ್ ಏನು ಬೇಕು ಫೋಟೋ ತೆಗೆಯೋದು ಗೊತ್ತಿಲ್ಲ. ಇಲ್ಲೊಂದು ವರ್ಕ್ಶಾಪ್ ನಡೀತಾ ಇದೆ ಅಂತ ಯಾರು ನಿಮ್ಗೆ ಒಂದು ಫೋಟೋಗ್ರಫಿ ಒಂದು ವಿಡಿಯೋಗ್ರಫಿ ಮಾಡ್ಕೊಂಬಾ ಅಂತ ನಿಮ್ಗೆ ಕಳಿಸ್ಬಿಟ್ಟಂದ್ರೆ ನೀವು ಅದ್ರ ಬಗ್ಗೆ ಮೊದಲು ಇದು ಮಾಡ್ಬೇಕು, ಸ್ಟಡಿ ಮಾಡಿ, ಹೋಮ್ವರ್ಕ್ ಮಾಡಿ. ನಾಳೆ ಎಕ್ಸಾಮ್ ಇದ್ದ ಹೋಮ್ವರ್ಕ್ ಮನೆ ಮಾಡ್ತೀವಿ, ಇವತ್ತು ಯಾವ ಕ್ವಶನ್ ಬಿಡ್ತೀನಿ. ಹಂಗೆ ನೀವು ಒಂದು ಜರ್ನಲಿಸಮ್ ಹೋಗ್ಬೇಕಂದ್ರೆ ಎಲ್ಲರ ಫೀಲ್ಡ್ ಮೊದಲು ನೋಡಿ, ಆ ಏನಿದೆ ಇವತ್ತದೇ ಮದುವೆ ಇದೆ, ಆ ಮದುವೆಗಳು ಯಾರು ಮದುಮಗ, ಯಾರು ಮದುಮಗಳ, ಯಾವ ರೀತಿ ಮದುವೆ ಆಗ್ತದೆ, ಯಾಕೆ ಇಷ್ಟು ಇಂಪಾರ್ಟೆಂಟ್ ಕೊಡ್ತಾ ಇದ್ದಾರೆ, ಯಾವ ಫೋಟೋ ತೆಗೆದ್ರೆ ನನ್ನ ಫ್ರಂಟ್ ಪೇಜ್ ಬರ್ತದೆ, ಅಲ್ಲಿ 10 ಫೋಟೋಗ್ರಾಫರ್ ಕಾಂಪಿಟೇಟಿವ್ ನಿಮ್ಮ ಕಡೆ ಇರ್ತಾರೆ, ಅದರೊಳಗೆ ನಮ್ಗೆ ಒಳ್ಳೆ ಫೋಟೋ ಯಾರು ತೆಗಿಬೇಕು, ಆದ ಜ್ಞಾನ ಇದ್ರೆ ಮಾತ್ರ ಇವತ್ತಿಲ್ಲೇ ತೆಗೆದು ಕಳಿಸ್ಬಿಡೋದು. ಹಿಂಗೆ ಅಂಗೈಯಲ್ಲಿ ಅರಮನೆ ಇದೆ,
ಮೊದಲಿನ ಜನ ಹೇಳ್ತಿದ್ರು ಅಂಗೈಲಿ ಅರಮನೆ ಅಂತ ಹೇಳಿದ್ರು. ಈಗ ಸರಿಯಾಗಿ ಕರೆದ್ರು ಅಂಗೈಲಿ ಅರಮನೆ ಮನೆ. ನಿಮ್ಗೆ ಇದು ಮೊಬೈಲ್ ಇದ್ರೆ ಎಲ್ಲ ಅಂಗೈಲಿ ಅರಮನೆ ಇದ್ರೆ ಇಡೀ ಜಗತ್ತೇ ನಾವು ನೋಡ್ಕೋಬೋದು. ಆದರೆ ಅದು ನೋಡ್ಕೋಬೇಕಾದ ಸುದ್ದ ನಾವು ಒಂದು ಕಷ್ಟಪಡ್ಬೇಕು, ಅದು ಕರೆಕ್ಟ್ ಯುಟಿಲೈಸ್ ಆಗಬೇಕು. ಈ ಮೊಬೈಲ್ ಅಂತ ನಾವು ಕರೆಕ್ಟ್ ಯುಟಿಲೈಸ್ ಮಾಡಿದ್ರೆ ಮುಂದೆ ಹೋಗೋಕ್ಕೆ ಸಾಧ್ಯ ಇದೆ. ಯಾಕಂದ್ರೆ 1988 ನಾವು ತೆಗೆದ ಸ್ವಲ್ಪ ನಾವು ಏನೇನು ತಂದಿದ್ದೇವೆ, ನಮ್ಮ ಫೀಲ್ಡಲ್ಲಿ ಹೆಚ್ಚಿಗೆ ತಂದಿಲ್ಲ, ಸೆಲೆಕ್ಟೆಡ್ ಕೊಡುತ್ತಂದ್ರೆ ಅವ್ರು ನೋಡಿದ್ಕೊಳ್ಳಿ ಏನೇನು ನಮ್ಮ ಸುತ್ತಮುತ್ತಲೂ ಎಷ್ಟೋ ನ್ಯೂಸ್ ಆಗ್ತಿರ್ತಾವೆ, ಅವ್ನು ನಾವು ನೋಡಿರಲಿಲ್ಲ. ಹೋಗ್ಬಿಡ್ತೇವೆ ಅರ್ಜೆಂಟ್ ಹೋಗೋದು, ನಮ್ಮ ಮನೆ ಪಕ್ಕಕ್ಕೆ ಏನೋ ಆಗ್ತಿರ್ತೇವೆ, ಅವ್ರು ಫೋಟೋಗ್ರಾಫ್ಸ್ ಆಗಿಲ್ಲ, ಅದು ನ್ಯೂಸ್ ಮಾಡೋಂಗಿಲ್ಲ, ಬೇರೆ ಕಡೆ ಎಲ್ಲ ಹೋಗ್ಬಿಡ್ತಿರ್ತೇವೆ. ಒಂದು ಅರ್ಜೆಂಟ್ ಅಸೈನ್ಮೆಂಟ್ ಹೋಗ್ತಿರ್ತೀವಿ, ಅಸೈನ್ಮೆಂಟ್ ಹೋದ್ರೆ ಇಲ್ಲೇ ಬೇರೆ ಏನೋ ಅಸೈನ್ಮೆಂಟ್ ಆಗಿರ್ತದೆ, ಏನೋ ಈ ಎಕ್ಸ್ಕ್ಲೂಜ್ ಆಗಿರ್ತದೆ, ಅದು ಬಿಡ್ತೀರಿ, ಅದ ಇಂಪಾರ್ಟೆಂಟ್ ಹೋಗ್ಬಿಡ್ತೀರಿ. ಬಟ್ ಅದಕ್ಕಿಂತ ಇಲ್ಲಿ ಇಂಪಾರ್ಟೆಂಟ್ ಇನ್ಸಿಡೆಂಟ್ ಹೆಚ್ಚಿಗೆ ಆಗಿರ್ತದೆ. ಆ ರೀತಿ ಎವ್ರಿ ಜರ್ನಲಿಸಮ್ ಸ್ಟೂಡೆಂಟ್ ಮಸ್ಟ್ ವಾಚ್ ನಿಮ್ಮ ಏನೇನು ಸೆಕೆಂಡ್ ನಿಮ್ಗೆ ಆಗ್ತದೆ ಅಂದ್ರೆ ಮೊದಲಿಂದ ಕಣ್ಣು ಮೈ ತುಂಬ ಕಣ್ಣಿರ್ಬೇಕಂತ ಹೇಳ್ತಾರೆ. ಅದೊಂದು ನೀವು ನಿಮ್ಮ ಜೀವನದಲ್ಲಿ ಅಡ್ಸಿದ್ರೆ ನಮ್ಮ ಆಜುಬಾಜು ಏನಾಗ್ತಾ ಇದೆ, ನಾವು ಹೊರತಿ ಜೀವನ ಕೂಟ ಇವು ಕಾರ್ಯಕ್ರಮ ಮಾಡಿದ್ರೆ ನಮ್ಮ ಸುತ್ತಮುತ್ತಲು ಆಗ್ತಿರ್ತಾವೆ. ಆ ರೀತಿ ಇದು ಅದೇ ರೀತಿ ನಾವು ಒಂದು ಗುಡ್ಡಕ್ಕೆ ಹೋಗಿದ್ದೆ, ಗುಡ್ಡಕ್ಕೆ ಹೋದಾಗ ಈ ರೀತಿ ನಮ್ಮ ಸೀನ್ ಚಲೋ ಕೊಂಡು ಇದು ನೆಗೆಟಿವ್ ಕ್ಯಾಮ್ರಾ ತೆಗೆದಿದ್ವಿ. ಇದು ಎಸ್ಪೆಷಲ್ ಅದ ರೀಲ್ ಕ್ಯಾಮ್ರಾ ತೆಗೆದು ಡೌನ್ಲೋಡ್ ಮಾಡ್ಕೊಂಡು ಇದು ಮಾಡ್ಕೊಂಡು. ಇದು ಹೋಲಿ ಒಳಗೆ ಒಂದು ಫೆಸ್ಟಿವಲ್ ಯಾವ ರೀತಿ ಅನ್ನೋದು ಹುಬ್ಬಳ್ಳಿ ಒಳಗೆ ಮಾಡೋ ಮುಂದೆ ಇದೊಂದು ಫೋಟೋ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ, ಅವ್ರು ಸಹ ಹೇಳಿ ಒಂದೊಂದ್ಸಲ ನಾವು ಕ್ರಿಯೇಟಿವ್ ಮಾಡಬೇಕಾಗ್ತದೆ. ಯಾಕಂದ್ರೆ ಮೈ ಹೆಂಗೆ ಬೇಕು ಹಚ್ಕೊಂಡಿರ್ತಾರೆ, ಮತ್ತು ಇದು ನೋಡೋದ್ರಿಂದ ಪತ್ರಿಕೆ ಒಳಗೆ ಬರೋದೇ ಒಂದು ಸ್ವಲ್ಪ ಖುಷಿ ಪಡ್ತಾರೆ ನೋಡೋದು. ಆಮೇಲೆ ಇದೊಂದು ಹೋಳಿ ಬಳ ನಮ್ಮ ಒಂದು 10-15 ವರ್ಷ ಹಿಂದೂ ಮುಸ್ಲಿಂ ಜಗಳ ಅವು ಭಾಳ ಇರ್ತದೆ. ನಾವೊಂದು ಅವ್ರಿಗೂ ಒಂದು ಮೆಸೇಜ್ ಕೊಡಬೇಕಲ್ಲ ಯಾವ ಪೇಪರ್ ಜರ್ನಲಿಸಮ್ ಸ್ಟೂಡೆಂಟ್ಸ್ಗೆ ಒಂದು ನಾವು ಹೇಳೋದಂದ್ರೆ ನಾವು ಬರೀ ಜರ್ನಲಿಸಮ್ ಸ್ಟೂಡೆಂಟಾಗಿ ನಮ್ಮ ವೃತ್ತಿ ಮಾಡಲಾರ್ದ ಎರಡು ಕೊಂಡಿಗಳು ಬೆಸೆಯುವಂತ ಕಾರ್ಯಕ್ರಮ ಮಾಡಿ ಒಂದೊಂದು ಏನು ಮಾಡಿದ್ರೆ ಬೆಂಕಿ ಹಚ್ಚೋ ಕೆಲಸ ಆಗ್ತಾವೆ. ಈಗ ಇತ್ತಿತ್ತಾಗಿ ಬೇರೆ ಟಿವಿ ಅವು ಯಾಕಂದ್ರೆ ಮೇಲೆ ಅವ್ರು ಕೇಳಿದ್ರೆ ಆ ರೀತಿ ಅದ ಒಂದು ಹುಡುಗ ಒಂದು ಹುಡುಗಿ ಹೊಡೆದ ಅದು 10 ಸಲ ತೋರಿಸ್ಬಿಡೋದು. ಅದೇ ಒಂದು ಹುಡುಗಿ ಚಲೋ ಏನೋ ಕೆಲಸ ಮಾಡಿ ಉತ್ತೋಗಕ್ಕೆ ಇದ್ರೆ ಅವ್ರು ಯಾರು ಹೆಚ್ಚಿಗೆ ತೋರಿಸಿಲ್ಲ. ಹಂಗೆ ಆ ರೀತಿ ನಾವು ಆ ತೋರಿಸೋ ಕೆಲಸ ನೀವು ಜರ್ನಲಿಸ್ಟ್ ಸ್ಟೂಡೆಂಟ್ ಮಾಡ್ಬೇಕು. ಇತ್ತಿತ್ತಾಗಿ ನೋಡ್ರಿ ಯಾವುದೇ ಟಿ ವಿ ಒಳಗೆ ನಾವು ಹೆಸರು ಬೆಳೆದಿಲ್ಲ, ಆಗ ಟಿ ವಿ ಒಳಗೆ ಇದ್ದಾಗ ಹೆಚ್ಚಿಗೆ ನೆಗೆಟಿವ್ ಆಗಿನೇ ಹೆಚ್ಚಿಗೆ ನಾವು ಬಿಂಬಿಸ್ತಾ ಇದ್ದೇವೆ. ಯಾಕಂದ್ರೆ ನಮ್ಮ ಜನ್ರೇಷನ್ ಮುಂದೆ ಹೋಗ್ಬೇಕಂದ್ರೆ ನೆಗೆಟಿವ್ಗಿಂತ ನಾವು ಸ್ವಲ್ಪ ಪಾಸಿಟಿವ್ ತೋರಿಸ್ಬೇಕು. ಇದೇನಾಗ್ತದೆ ಇದು ಹುಬ್ಳಿ ಒಳಗೆ ಎಲ್ಲ ಕಡೆ ಹಾಕ್ತಾರೆ, ಬಟ್ ಪರ್ಟಿಕ್ಯುಲರ್ ಒಂದು ಹಳೆ ಹುಬ್ಳಿ ಅಂತ ಏರಿಯಾ ಇದೆ. ಆ ಹಳೆ ಹುಬ್ಳಿ ಏರಿಯಾನಲ್ಲಿ ಇವ್ರು ಹಿಂದೂ ಮುಸ್ಲಿಂ ಮಾಡ್ತಾವೆ, ಒಂದು ಎರಡು ತಾಸು ಬಂದ ಇವರು ಮುಸ್ಲಿಂ. ಯಾಕಂದ್ರೆ ಮುಸ್ಲಿಮರು ಗಡ್ಡ ಬಿಟ್ಟು ಒಂದು ಅದು ಹಚ್ಕೊಳ್ಳೋಂಗಿಲ್ಲ ಭಾಳ ಮಂದಿ. ಆದ್ರೆ ಬಟ್ ಅವರು ಭಾಳ ಬಾಂಧವ್ಯನೇ ಮಾಡ್ತಾರೆ. ಅಲ್ಲಿ ಹೋಗಿ ನಾವು ಫೋಟೋದು ಅದು ಪಿ ಟಿ ಐನ ಮಾಡ್ತೇನೆ, ಪಿ ಟಿ ಐ ದಿಲ್ಲಿನಲ್ಲಿ ಬಂತು ಮತ್ತು ಇಲ್ಲೇ ಪೇಪರ್ ಬಂತು. ಆಮೇಲೆ ಬಂದು ಎಲ್ಲರ ಏ ಆ ಫೋಟೋ ಎಲ್ಲ ಕೊಡ್ರಿ ಅಂತ ಹೇಳಿ. ಇದು 7-8 ವರ್ಷ ಇದ್ದು ಅವಾಗ ಆಗ್ತದೆ, ಡೇಟ್ ಗೊತ್ತಿಲ್ಲ. ಅಂದ್ರೆ ಅಂಥವ್ ಕೆಲಸ ನಾವು ಜರ್ನಲಿಸಮ್ ಸ್ಟೂಡೆಂಟ್ಸ್ ಆಗಲಿ ನಾವು ಮುಂದೆ ನೀವು ಫೀಲ್ಡ್ ಎಂತೆಂಥ ಫೀಲ್ಡ್ ಹೋಗಿ ಹೋದಾಗ ಮಾಡಿದ್ರು ಒಂದು ಜನರ ಮೆಸೇಜ್ ಹೋಗ್ಬೇಕು. ನಾವು ಪಾಸಿಟಿವ್ ಹೆಚ್ಚಿಗೆ ಕೊಟ್ಟರೆ ಏನಾಗ್ತದೆ ನಮ್ಮ ಜನ ನಮ್ಮ ಮಕ್ಕಳ ನಮ್ಮ ಮುಂದಿನ ಪೀಳಿಗೆ ಅದು ಮುಂದೆ ಹೋಗ್ಬೋದು ಅಂತ ಹೇಳ್ತೇವೆ. ಇದು ಒಂದು ಹೋಳಿದ ಒಂದು ಫೆಸ್ಟಿವಲ್ ಒಂದು ಹಾಗೆ ಕೊಟ್ಟು ಇದು ಒಂದು ನಾವು ಅಲ್ಲಿ ಫಂಕ್ಷನ್ ಹೋದಾಗ ಆ ಮಂಗ್ಯಾಗ ಭಾಳ ಹಚ್ಕೊಂಡ್ಬಿಟ್ಟಿದ್ವಿ. ಎರಡು ಮಂಗ್ಯಾಗ ಒಂದು ಹೋಗಿದ್ದೆ ಈ ಮಂಗೆ ಏನು ತಿನ್ನೋದು ಅದು ಏನು ಮಾಡೋದು ಎಂತ ಚಲೋ ಇದೆ ಒಂದು ಎರಡು ಮೂರು ಪಿಕ್ಚರ್ ತಿನ್ನೋದು ಅದು ಬೆಸ್ಟ್. ಇದೊಂದು ಹ್ಯೂಮನ್ ಅಟ್ಯಾಚ್ಮೆಂಟ್ ಹೇಗೆ ಅನ್ನೋದು ಇದು ನೋಡ್ರಿ. ಅಂದ್ರೆ ಒಂದು ರಾಡಿ ನೀರೊಳಗೆ ಅದಕ್ಕೆ ಜಳಕ ಮಾಡಿಸಿ ಅವ್ರು ಹೋಯ್ತಾ ಇರೋದು ಯಾವ ರೀತಿ ಇದೆ ಅನ್ನೋದು ಅದೊಂದು ಇದೊಂದು ಮೆಸೇಜ್ ಕೊಡ್ಬೋದು. ಇವು ಆನಿ ಎರಡು ಮೂರು ಆನಿ ಅವ್ ಬಂದಿದ್ದು ಹುಬ್ಬಳ್ಳಿಗೆ ಬಂದಾಗ ಅವ್ ಮಾರ್ನಿಂಗ್ ವಾಶ್ ಮಾಡ್ತಾವ. ಆ ವಾಶ್ ಮಾಡೋದು ನಮ್ಮ ಪಿಕ್ಚರ್ ಬೇಕಾಗಿತ್ತು. ಎಲ್ಲ ಬರೀ ಆನೆ ತೆಗ್ದಾರೆ ಏನು ಮಾಡೋದಲ್ಲ ಒಂದು ಬಿಡ್ನಾಳ ಅಂತ ಬರಿದೆ ಅವ್ ಮೂರು ಆನೆ ಇನ್ನೊಂದು ಇದ್ದಿದ್ದಿಲ್ಲ. ಆ ಮೂರು ಆನೆ ಮುಂಜಾನೆ 8 ಗಂಟೆಗೆ 6 ಗಂಟೆಗೆ ಹೋಗಿ 7 ಗಂಟೆಗೆ ಹೋಗಿ ಇವ್ರು ತೊಳಿತಾರೆ ಅಂತೇಳಿ. ಇದೊಂದು ಒಂದು ಡಿಫ್ರೆಂಟ್ ಟೈಪ್ ಆಗ್ಯ ಆನೆ ಸಿಗೋದು ಅಪರೂಪ ಸಿಟಿ ಒಳಗೆ. ಅಂಥ ಟೈಮ್ ಅವ್ ಬಂದಾಗ ಅವಾಗೆಲ್ಲ ತೆಗೆದು ಇದು ಒಂದು ಹಾವಿನ ಫೋಟೋ. ಇದು ಹಾವು ಹಿಡಿದಿದ್ರೆ ಹಾವು ಹಿಡಿದ ಒಂದು ಹಾವು ಎಲ್ಲ ಕಿತ್ಕೊಂಡು ಈಗ ಅವ್ ಮನೆಗೆ ಹಾವು ಬಂದಿತ್ತು ಒಂದು ದೊಡ್ಡ ಅಂತ ತೋರಿಸ್ಲಿಕ್ಕೆ ಅದು ಒಂದು ಆ್ಯಸ್ ಎ ಪಿಕ್ಚರ್. ಹಂಗೆ ಹಾವು ತೆಗೆದು ಬಿಟ್ಟರೆ ಏನು ಕಾಣಂಗಿಲ್ಲ. ಇದು ಇದೊಂದು ಪ್ರತಿ ಸಲ ನಮ್ಮ ಹುಬ್ಬಳ್ಳಿಯಲ್ಲಿ ನಮಾಜ್ ಆಗ್ತಾರೆ. ನಮ್ಮ ಸುವರ್ಣ ಅವ್ರು ಗೊತ್ತ ಅವ್ರು ತೆಗ್ದಾರೆ. ಇದು ಎಲ್ಲರೂ ನಮಾಜ್ ಬಿಡ್ದ ತೆಗ್ತಾ ಇರ್ತಾರೆ. ನಾವೊಂದು ಡಿಫ್ರೆಂಟ್ ಟೈಪ್ ತೆಗಿಯೋಣ ಅಂತೇಳಿ ಕಿತ್ತೂರು ಚರ್ ನಮಾಜ್ ಸರ್ಕಲ್ ಇದೆ ಅಲ್ಲಿ ನಮಾಜ್ ಬಿಡ್ತಾ ಇರೋದು ಎಲ್ಲ ಆಗ್ತಾರೆ. ನಾವೇ ಬಿಡೋದು ನಮಾಜ್ ಬಿದ್ದ ಹೊರಗೆ ಬರೋಮದು ಇಷ್ಟು ರಶ್ ಆಗ್ತದೆ ಭಾಳ ಚಲೋ ಆಗಿದೆ. ಅಲ್ಲಿಂದ ಹೋಗ್ತಾರೆ ಇದರ ಪಕ್ಕಕ್ಕಿನ ಸ್ಟುಡಿಯೋ ಒಳಗೆ ಕೊಂಡು ತೆಗೆದು ಇದು ಪಿ ಟಿ ಐಗೆ ಹೋಗಿದೆ ಎಲ್ಲ ಪೇಪರ್ನಲ್ಲಿ ಬಂದಿದೆ. ಅಂದರೆ ಅವರು ಡ್ರೆಸ್ ಹಾಕೊಂಡು ಆಕೆ ಪ್ರೆಗ್ನೆಂಟ್ ವುಮನ್ ಹಂಗೆ ಬಂದಿದ್ದ ಫೋಟೋ ತಮ್ಮ
ಪ್ರೆಗ್ನೆಂಟ್ ವುಮನ್ ಫೋಟೋ ತೆಗ್ಸೋ ಬಂದಾಗ ಅವ್ರು ಮತ್ತೆ ಪರ್ಮಿಷನ್ ತಗೋಬೇಕಾಗಿ, ಯಾಕಂದ್ರೆ ವಿತೌಟ್ ಪರ್ಮಿಷನ್ ನಾವು ಫೋಟೋ ಇಟ್ಟು ಹಾಕ್ಬಾರ್ದು ಕರೆದು. ಯಾಕಂದ್ರೆ ಅವರಿದ್ದಾಗ ನಾವು ಹೇಳಿದ ಕೂಡಲಿಲ್ಲ ಹಾಕೋರಿ ಅಂದಾಗ ಅವಾಗ ಒಂದು ಎರಡು ಪಡ್ತಿ ತರಿಸಿ ಇಡಿಸಿ ಒಂದು ಫೋಟೋ ಕೊಟ್ಟು ಅದೇ ರೀತಿ ಇದು ಸೇಮ್. ಇದೊಂದು ಭಾಳ ಚಲೋ ಇದೊಂದ ಇದು ನೋಡಿ, ನಾವು ಹಾಗೆ ಕಿರಾಣಿ ಅಂಗಡಿಯಾಗಿ ನಿಂತಾಗ ಅವಾಗ ಇದು ಹಾವು ಐತಲ್ಲ ಕಪ್ಪೆ ಕಪ್ಪೆಗೆ ಕಪ್ಪೆಗೆ ಹಿಡಿದ್ರಿ, ಕಪ್ಪೆಗೆ ಎರಡು ಸಲ ಹಿಡಿದ್ಮೇಲೆ ನಾವು ಅದೇ ಹೇಳ್ತೇವೆ, ಯಾವಾಗೂ ಹೆದರಬಾರ್ದ ನಾವು ನಮ್ದು ವೀಕ್ನೆಸ್ ಇದಾಗ್ಬೋದು. ಅದು ಅಷ್ಟಾದರೂ ಕೂಡ ಅದು ಉಳಿದು ಹೊರಗೆ ಬಂತು ಮತ್ತೆ ಹೋದ್ರು ಹೆಂಗಂದ್ರೆ ಇದು ಆಯ್ತು ನಾವು ತಿಳ್ಕೊಂಡಿವಿ, ನೀವು ಚಿಂತೆ ಅಂತ ತಿಳ್ಕೊಂಡಿವಿ, ನೀವು ತಿಳ್ಕೊಂಡ್ರೆ ನಾನು ತಿಳ್ಕೊಂಡೆ ಅಲ್ಲಿ ನಿಂತಾಗ ತಂದ್ಕೊಳ್ಳೆ ಅಯ್ಯೋ ಕೊಡದೆ ಓದ್ಬೇಡಿ ಸರ್ ಪಾಪ ಅದನ್ನೋ ಒಳಗೆ ಅದು ಇನ್ನೊಂದ್ಸಲ ಬಾಯಿ ಆ ಮಾಡೋಳಗೆ ಇದು ರಿವರ್ಸ್ ಬಂದು ಸೀದಾ ಬಂದು ಹೊರಗೆ ಹೋಗ್ಬಿಟ್ಟು. ಯಾಕೆ ಇದರಲ್ಲಿ ಏನು ಗೊತ್ತಾಕಿದ್ರೆ ನಾವು ಎಂಥ ಕಷ್ಟದಾಗಿದ್ದ ಸುಖ ನಾವು ಹೊರಗೆ ಬರ್ಬೋದು ಅನ್ನೋದು. ಯಾಕಂದ್ರೆ ಎರಡು ಸಲ ತಿಂದು ಮೊದಲು ಇಷ್ಟೇ ಹಿಡಿದಿತ್ತು ಆಮೇಲೆ ಇಷ್ಟೇ ಹಿಡಿತು ತೊಗೊಂಡು ಅದು ಒಳಗೆ ತಿನ್ಬೇಕಲ್ರಿ ಬಾಯಿ ಆ ಮಾಡಿ ಅದು ಒಳಗೆ ಹೊರಗೆ ಬಂದ್ಕೊಳ್ಳಿ ಅದು ನಾವು ಅಲ್ಲಿ ಬಂದು ಇದು ಮತ್ತೆ ಇದು ಓಡ್ಕೊಂತ ಹಾಕಲಿ. ನಮ್ಮ ಉಣ್ಕಲ್ ಕೇರಿ ಯಾವ ರೀತಿ ಉಣ್ಕಲ್ ಕೇರಿ ಮೊದಲು ಒಂದು ಒಂದು ಮನ್ಸ್ ಅಪ್ ಟೈಮ್ ಫುಲ್ ಹುಬ್ಳಿಗೆ ಡ್ರಿಂಕಿಂಗ್ ವಾಟರ್ ಕೊಡ್ತಾ ಇತ್ತು, ಈ ಅಲ್ಲಿ ಎಲ್ಲ ದನ ಕನ ಎಲ್ಲ ಮಾಡ್ತಾರೆ, ಈಗ ಸ್ವಲ್ಪ ಕಡಿಮೆ ಆಗಿದೆ. ಆದರೆ ಇದು ಒಂದು 8-10 ವರ್ಷದಿಂದ ಕಡಿಮೆ. ಇದು ಬಾದಾಮಿಯಲ್ಲೇ ಇತ್ತು, ಬಾದಾಮಿ ಪಟ್ಟದ ಲೈವಳೆಲ್ಲ ಇತ್ತು ಅಲ್ಲಿ ಯಾವ ರೀತಿ ಮೇಕಪ್ ಕೊಟ್ಟದ್ರೆ ಫ್ಯಾಮಿಲಿ ಇದು ಫ್ಯಾಮಿಲಿ ಎಷ್ಟು ಇಕ್ವಿಪ್ಮೆಂಟ್ ಇರ್ತಾವ. ಇದು ರೀಲ್ ಕ್ಯಾಮ್ರಾ ಒಳಗೆ ತೆಗೆದಿದ್ದೆ ನೆಕ್ ಇದೆಲ್ಲ ಡಿಜಿಟಲ್ ಅಲ್ಲ ರೀಲ್ ಕ್ಯಾಮ್ರಾ ಒಳಗೆ ತೆಗೆದಿದ್ದೆ. ನಮ್ಮವ್ರ ಫೋಟೋಗ್ರಾಫ್ ಖುಷಿ ಆಗ್ಬಿಡ್ತಾರ, ಎರಡು ಸಲ ಕೋತಿ ಫೋಟೋ ಬಂದ ತುಂಬಾ ಖುಷಿ ಆದ್ರೆ ಸರ್ ಹಾಗೇನಿಲ್ಲ ಕೋತಿ ಕೊಟ್ಟರೆ ಎಲ್ಲರಿಗೂ ಖುಷಿ. ಅದೇ ಈಗ ನಾವು ನ್ಯೂಸ್ ಹೆಂಗಲ್ಲಿ ನೋಡೋ ಮುಂದೆ ಹೋಗೋ ಮುಂದೆ ಹುಬ್ಳಿ ರಸ್ತೆ ಒಳಗೆ ಈ ರೀತಿ ದನಗಳ ಸ್ಟೇಟಲ್ಲಿ ಹೇಗೆ ಇರ್ತಾವ ಅನ್ನೋದು ಅಂದರೆ ಪ್ರತಿ ಸಬ್ಜೆಕ್ಟ್ ಇದು ನೋಡಿರಿ. ಈ ಇದರೊಳಗೆ ಭಾಳ ಬಡದ ಶಿರಟ್ಟಿ ಅಂತ ಅಲ್ಲಿಂದ ಅವ್ರ ಮಕ್ಕಳು ಬರ್ತಾವೆ, ಮಕ್ಕಳು ಸುಖ ಈಗ ನೋಡಿರಿ ನಮ್ಮ ಫೋಟೋಗ್ರಾಫರ್ ಮಗ ಫೋಟೋಗ್ರಾಫರ್ ಆಗ್ತಾವ, ರಿಪೋರ್ಟರ್ ಮಗ ರಿಪೋರ್ಟರ್ ಆಗ್ತಾವೆ, ಹಂಗೆ ಆ ಹಾವಾಡಿಗ ಮಗ ಹಾವಾಡಿಗ ಇಬ್ಬರು ಅದರ ಅಣ್ಣ ತಗಿ ಭಾಳ ಚಲೋ ನಮ್ಗೆ ಹೆದರ ಬರಲ್ಲ ಅವ್ರು ಹಿಡಿದು ಅಡ್ಡಾಡ್ಸೋದು ಮಾಡೋದು ಎಲ್ಲ ಮಾಡ್ತಿದ್ರೆ ಆ ಹುಡುಗರು ಕೈ ಕೊಡ್ತೀವಿ. ಇದು ಇಬ್ಬರು ನೋಡಿರಿ, ಇದು ಇಬ್ಬರು ಬಂದು ಇದು ಕಣ್ಣು ನೋಡಿ, ಇದೊಬ್ಬರು ಲಕ್ಷ್ಮೀಶ್ವರ ಶಿರಟ್ಟಿ ಅದಲ್ಲ ನಮ್ಮ ಸ್ಟುಡಿಯೋಗೆ ಬಂದಾಗ ಅಲ್ಲೇ ಎಲ್ಲ ತಗದು ಹಿಡಿದರು. ಇದೊಂದು ಒಳ್ಳೆ ಪಿಕ್ಚರ್, ನಾವು ಇದರ ಪಂಚಮಿ ದಿವಸ ಇದೊಂದು ಎಲ್ಲ ಯೂಸ್ ಆಗಿದ್ದೀವಿ. ಇದು ನೋಡಿ ಇದು ನೆಗೆಟಿವ್ ಫೋಟೋ ಅವಾಗ ತೆಗೆದಿದೆ, ಇದು ಡಿಜಿಟಲ್ ಅಲ್ಲ ನೆಗೆಟಿವ್ ಫೋಟೋ. ಇದು ನೋಡಿರಿ, ಇದು ನಾವು ಒಂದು ಫೆಸ್ಟಿವಲ್ ಇದ್ದಾಗ ನಮ್ದು ಇಂಡಿಪೆಂಡೆನ್ಸ್ ಡೇ ರಿಪಬ್ಲಿಕ್ ಡೇ ಇದ್ದಾಗ ಒಂದು ನಾವು ಕ್ರಿಯೇಟ್ ಮಾಡ್ತೀವಿ. ಯಾಕಂದ್ರೆ ಆ ರೀತಿ ಕ್ರಿಯೇಟ್ ಮಾಡಿದಾಗ ಸ್ವಲ್ಪ ನಮ್ಮ ಫೋಟೋಗ್ರಫಿ ಹೆಚ್ಚು ಮಾಡ್ತೀವಿ. ಇದು ನೆಗೆಟಿವ್ ಕ್ಯಾಮ್ರಾ ಒಳಗೆ ಅವಾಗ ತೆಗೆದಿದ್ದು ನೆಗೆಟಿವ್. ಇದು ಬಿಗ್ ಶಾಟ್ನೆಸ್ ಆಗಿ ಮಕ್ಕಳಿಗೆ ಯಾವ ರೀತಿ ಬಲಿ ಕೊಡ್ತಾರೆ ಅನ್ನೋದು ಒಂದು ಇದು ಎಲ್ಲ ಕಡೆ ಜನಸಾಮಾನ್ಯ ಆಗಿಬಿಟ್ಟಿದೆ. ಯಾಕಂದ್ರೆ ಆ ಮಕ್ಕಳ ಹೆಸರ ಮೇಲೆ ದುಡಿಲಾರ್ದ ಎಲ್ಲರೂ ಬಂದು ಈ ರೀತಿ ಬೇಡ್ತಾರೆ. ಇತ್ತೀಚೆಗೆ ನಾವು ಎಫ್ ಪಿ ಪ್ರಹ್ಲಾದ್ ಜೋಶಿ ಮನೆ ಕಡೆ ಹೋಗಿದ್ದು, ಅಲ್ಲಿ ಹೋದಾಗ ಪ್ರಹ್ಲಾದ್ ಜೋಶಿ ಮನೆ ಕಡೆ ಅಕ್ಕಪಕ್ಕದ ಅಡ್ಡಿ ಕಾಟ ಅದಾದ ಆ ಟೈಮ್ ನಾವು ಹೋಗುವ ಮುಂದೆ ಈ ಪೊಲೀಸರ ಈ ರೀತಿ ಓಡಿಸ್ತಾರೆ. ಇದೊಂದು ಪಿಕ್ಚರ್, ಯಾಕಂದ್ರೆ ನಾವೆಲ್ಲ ಜರ್ನಲಿಸಮ್ ಹೋದಾಗ ಅದೊಂದೇ ಕಾನ್ಸಂಟ್ರೇಟ್ ಅದನ್ನು ಕೂಟ ಮತ್ತೆ ಏನೈತೆ ನೋಡ್ಕೊಂಡಿರ್ಬೇಕು. ಯಾಕಂದ್ರೆ ಹೋಗೋ ಮುಂದೆ ಇದು ಹಂದಿ ಅಲ್ಲಿ ಹೋಗ್ಲಿಕ್ಕೆ ಅವ್ನು ಕೈ ಬಿಡಿಸ್ಲಿ ಓಡಿಸ್ಲಿಕ್ಕೆ ಆ ಫೋಟೋ ಒಂದು ಕ್ಯಾಪ್ಚರ್ ಬೇಕೆ ಇಂಪಾರ್ಟ್. ಇದೊಂದು ಇದ್ಗಾಮದಲ್ಲಿ ಭಾಳ ಇಶ್ಯೂ, ನಮ್ಮ ಟರ್ನಿಂಗ್ ಪಾಯಿಂಟ್ ಅದು 1992-93 ಅಲ್ಲಿದ್ದ. ಅವಾಗ ಈದ್ಗಾ ಮೈದಾನದ ಹಿಂದೂ ಮುಸ್ಲಿಮ ಈದ್ಗಾ ಮೈದಾನ ಧ್ವಜ ಹಾರಿಸ್ಬಾರ್ದು ಅಂತ ಇದ್ದಾಗ ಫಸ್ಟ್ ಈದ್ಗಾ ಮೈದಾನದಲ್ಲಿ ಧ್ವಜ ಹಾರಿಸ್ತಾರೆ ಫೋಟೋ ತೆಗೆದೋದು ನಾವು ಒಬ್ಬರ. ಅವಾಗ ಫಸ್ಟ್ ಇದ್ದಾಗ ಯಾರು ಇದ್ದಿದ್ದಿಲ್ಲ, ನಾಲ್ಕು ಜನ ಅವು ಹಿಡಿಯೋ ಮುಂದೆ ಸೀದಾ ಫ್ಲ್ಯಾಗ್ ತಂದು ಅವಾಗ ಇನ್ನೂ ಏನು ಗೊತ್ತಿಲ್ಲ. ಅವಾಗ ಲಾಲ್ ಚೌಕ್ನಲ್ಲಿ ಮುರಳಿ ಮನೋಹರ್ ಜೋಶಿ ಅಲ್ಲೇ ಅವ್ರು ಹಾಕೊಂಬಂದು ಇವ್ರು ಮಾಡಿದ್ರು. ಅವಾಗ ನ್ಯೂಸ್ ಇದ್ದಾಗ ಜನಗಣಮನ ಅನ್ನೋ ಮುಂದೆ ಅದು ಮಾಡಿದ್ರು. ಆದರೆ ನನ್ನ ನೆಗೆಟಿವ್ ಹೋಗ್ಬಿಟ್ಟಿದೆ, ಯಾಕಂದ್ರೆ ಅವಾಗೆಲ್ಲ ತಕ್ಕೊಂಬಿಟ್ರೆ ಆ ಫೋಟೋ. ಬಟ್ ಅವಾಗ ಬಂದಾಗ ಯಡಿಯೂರಪ್ಪರು ಅರೆಸ್ಟ್ ಮಾಡ್ತಾರೆ, ಅವಾಗ ಬ್ಲ್ಯಾಕೆಟ್ ಇವೆಲ್ಲ ಬ್ಲ್ಯಾಕೆಟ್ ಫಿಲ್ಮ್ ತೆಗೆದಿದ್ದೆ. ಅವಾಗೆಲ್ಲ 3 ವರ್ಷ ನಮ್ಗೆ ಭಾಳ ಸಾಕಾಗ್ತು. ಮತ್ತು ಅದರದ್ದು ನಮ್ಗೆ ನಮಗೂ ಅದರಲ್ಲಿಂದ ಕರ್ಫ್ಯೂ ಅಂದರೆ ಏನು, ಲಾಠಿ ಚಾರ್ಜ್ ಅಂದರೆ ಏನು, ಅವಾಗ ಜಸ್ಟ್ ಎಂಟರ್ ಆಗಿದ್ದರು 98 ಏನೋದು ಅವಾಗ ಗೊತ್ತದೆ. ಯಾಕಂದರೆ ಆಗಸ್ಟ್ 15 ಜನವರಿ 26 ಅಂದ್ಕೊಳ್ಳೆ 15 ದಿವಸ ಹುಬ್ಳಿ ಒಳಗೆ ಕರ್ಫ್ಯೂನೇ ಆಗ್ಬಿಡ್ತು. 15 ದಿವಸ ಮೊದಲ 144 ಆಗ್ತಿತ್ತು, ಯಾರ್ಯಾರಿಗೆ ಅರೆಸ್ಟ್ ಮಾಡ್ತಾಯಿದ್ರು, ಲೀಡರ್ಗಳು ಮಾಡ್ತಾರೆ, ಇವೆಲ್ಲ ಅರೆಸ್ಟ್ ಮಾಡಿದಾಗ ತೆಗ್ದಿರು. ಒಂದು ಅವಾಗ ರೀಲ್ ಕ್ಯಾಮ್ರಾ ಇದ್ದಾಗ ಅವಾಗ
ಕಿರಣ್ ಬಂದಮೇಲೆ ನಾವು ಫೋಟೋ ತೆಗೆದ ಮೇಲೆ ನಾವು ಹೋಗ್ತೇವೆ ಅಂದರೆ ಅವ್ರು ಅರೆಸ್ಟ್ ಆಗೋರು ಪೇಪರ್ ಸಂಜೆವಾಣಿಗೆ ಬರಬೇಕಲ್ಲ ಆ ಬಂದಮೇಲೆ ಹೋಗ್ತೇವೆ ಅಂತ ಈಗ ಮಾಡ್ತಾರೆ. ಇವತ್ತಿನ ಮಟ್ಟ ಯಡಿಯೂರಪ್ಪ ಇದ್ದಾಗ ನಾವು ಎಲ್ಲರ ಕೈ ನಿಂತ್ಕೊಳ್ಳೆ ಸಡನ್ಲಿ ನಿಂದಿರ್ತಾರೆ. ಒಂದು ಜರ್ನಲಿಸಮ್ ಒಬ್ಬರಿಗೆ ಒಂದು ಒಂದು ಒಳ್ಳೆಯ ಅಡ್ವಾಂಟೇಜ್ ಏನಂದರೆ ನೀವು ಯಾವ ರೀತಿ ಜನರ ಸಾರ್ವಜನಿಕರು ಪೊಲೀಸರು ಕೊಟ್ಟು ಪಾಲಿಟಿಷಿಯನ್ ಕೊಟ್ಟು ಹಚ್ಕೋತೀರಿ ಆ ರೀತಿ ನಿಮ್ಗೆ ರಿಸ್ಪೆಕ್ಟ್ ಕೊಡ್ತಾರೆ. ಆವಾಗ ಅಷ್ಟೆಲ್ಲ ತೆಗೆದು ಮಾಡಿದ್ಕೊಳ್ಳಿ. ಇವತ್ತಿನ ಮಟ್ಟ ಈಗ ಸಿ ಎಮ್ ಆದ ಸುಖ ಅವರೆಲ್ಲದ ಸರ್ ಹೀಗೆ ಅಂದ್ಕೊಳ್ಳಿ ಕಾರ್ ನಿಂದಿರ್ಸರ್ ಅಷ್ಟೇ ಸೆಕ್ಯೂರಿಟಿದ ಸುಖ ಒಬ್ಬ ಫೋಟೋಗ್ರಾಫರ್ ನಿಂದಿರಿಸಿ ಮಾತಾಡ್ತಾರಲ್ಲ ದ್ಯಾಟ್ಸ್ ಇಂಪಾರ್ಟೆಂಟ್. ಸುವರ್ಣ ಅವ್ರಲ್ಲಿ ಯಾರಿದ್ದಾರೆ ಇದ್ರು ಹೇಳಿದ ಸುಖ ನಿಲ್ಲಿಸ್ಬಿಡ್ತಾರೆ. ಯಾಕಂದರೆ ನಮ್ಮ ಬಗ್ಗೆ ಗೊತ್ತಿಲ್ಲ ಎಷ್ಟೋ ಜನ ಅದ್ರ ಬಗ್ಗೆ ದುರುಪಯೋಗ ತೋದ್ರೆ ಬಟ್ ನಾವು ಹೆಂಗೆ ಮಾಡ್ತೀವಿ ಅನ್ನೋದು ಅದ್ರ ಸಲುವಾಗಿ ನಮ್ಮ ಜರ್ನಲಿಸಮ್ ಅಟ್ಯಾಚ್ಮೆಂಟ್ ಭಾಳ ಚಲೋ ಇರಬೇಕು. ಈವನ್ ಪಾಲಿಟಿಷಿಯನ್ ಕೂಟ ಮತ್ತು ಸಂಘ ಸಂಸ್ಥೆಗಳ ಕೂಟ ಪೊಲೀಸರ ಕೂಟ ಭಾಳ ಆತ್ಮೀಯತೆಯಿಂದ ನಾವು ಹೆಂಗೆ ಇರಬೇಕು ಆ ರೀತಿ ಇದ್ರೆ ನಮ್ಮ ನ್ಯೂಸು ಕನೆಕ್ಟ್ ಆಗ್ತೋ ನಮಗೂ ನಮ್ಮದು ಕೆಲಸನೂ ಚಲೋ ಆಗ್ತದೆ ಅಂತ ಹೇಳಿ ಆ ರೀತಿ ಅವಾಗ ಬಸ್ ಒಳಗೆ ಇವರು ಅಶೋಕ್ ಆಟ್ವೆ ಇವರು ಅಲ್ಲಿ ಪ್ರಹ್ಲಾದ್ ಜೋಶಿ ಅದರ ಲಾಸ್ಟ್ ಇಲ್ಲ ಇಲ್ಲಿ ಬ್ಯಾರಿಕೇಡ್ಸ್ ಇದೆ 3000 ಮಟ್ಟ ಬ್ಯಾರಿಕೇಡ್ ತುಳಿದು ಬರ್ತಾ ಇದೆಲ್ಲ ನೆಕ್ಸ್ಟ್ ಒಳಗೆ ಅವಾಗ ಇದ್ಗಾಬದ್ರಲ್ಲಿ ಇದು ಇದ್ಗಾಬದ್ರಲ್ಲಿ ಚೀಫ್ ಮಿನಿಸ್ಟರ್ ತಳ ಕುದ್ರ ಪ್ರಹ್ಲಾದ್ ಜೋಶಿ ಜಗದೀಶ್ ಶೆಟ್ಟರ್ ಅವಾಗ ಇದೊಂದು ಈ ಫೋಟೋ ಅದು ಭಾಳ ದೊಡ್ಡಿದೆ ನೆಕ್ಸ್ಟು. ಅವಾಗ ಯಾರು ಎಲ್ಲಿ ಬರ್ತಾರೆ ಏನು ಅವಾಗ ಲ್ಯಾಂಡ್ಲೈನ್ ಒಂದೇ ಇತ್ತು ಮೊಬೈಲ್ ಇದ್ದಿದ್ದಿಲ್ಲ ಏನಿಲ್ಲ ಅಲ್ಲಿಂದ ಅಲ್ಲಿಂದ ಹಚ್ಚಿ ನಾವು ಅಡ್ಡಾಡಿ ಅಡ್ಡಾಡಿ ಇದು ಮಾಡ್ತಾರೆ. ಆರ್ ಅಶೋಕ್ ಇಲ್ಲೇ ಇದ್ದಾರೆ ಆರ್ ಅಶೋಕ್ ಇವರೆಲ್ಲ ಫಾರ್ಮೆಟ್ ಇದ್ಗಾಮದಲ್ಲಿ ಅವಾಗಿದೆ ಅವಾಗ ಅರೆಸ್ಟ್ ಮಾಡಿದ್ದೆ ಹೇಳಿ ಇವರೆಲ್ಲ ಪೊಲೀಸರು ನಮ್ಮ ಜೀಪ್ಗಳಿಗೆ ಕರ್ಕೊಂಡು ಹೋಗ್ತೀವಿ ಬಾಪ ಕಿರಣ್ ಫೋಟೋ ತೆಗೆದು ಅಲ್ಲಿ ಅರೆಸ್ಟ್ ಮಾಡಿರೋ ಅಂತೇಳಿ ಅವ್ರು ಅರೆಸ್ಟ್ ಮಾಡಿದ ಫೋಟೋ ತೆಗೆದ ಮೇಲೆ ಅವಾಗ ಶಾಂತಾಗಿ ಹುಬ್ಬಳ್ಳಿ ಹಂಗೆ ಆ ರೀತಿ ಅವಾಗ ಕ್ರಿಯೇಟಿವಿಟಿ ಇದು. ಆಮೇಲೆ ಫ್ಲಾಗ್ ಹೋಸ್ಟಿಂಗ್ ಹಾಕ್ಕೊಳ್ಳಿ ಇದಾಕೊಳ್ಳಿ ಆಮೇಲೆ ಇವ್ರು ಬಂದು ಅಲ್ಲಿ ಮಾಡ್ತಿದ್ದಾಗ ಉಮಾಭಾರತಿ ಇವ್ರಿಗೆ ಉಮಾಭಾರತಿಗೆ ಕರ್ಕೊಂಡ್ಬಂದ ಆಮೇಲೆ ನಾವು ಕಿತ್ತೂರು ಚೆನ್ನಮ್ಮ ಸರ್ಕಾರ ಒಳಗಡೆ ಮಾಡ್ತೀವಿ ಅಂತೇಳಿ ಇಲ್ಲೇ ಅವ್ರು ಧ್ವಜಾರೋಹಣ ಮಾಡಲಿಕ್ಕೆ ಕೊಟ್ಟರು. ಅಲ್ಲೆಲ್ಲ ಇದ್ರ ಹಿಂದ್ಗಡೆ ಇದ್ಗಾಮೇದಲ್ಲಿದೆ ಅವಾಗ ಮಾಡಿಲ್ಲ ಇಲ್ಲೇ ಇದು ಮಾಡಿದೆ. ಅವಾಗ ಇದ್ರೊಳಗೆ ಅನಂತ್ ಕುಮಾರ್ ಶೆಟ್ಟರ್ ಜೋಶಿ ಈಶ್ವರಪ್ಪ ಎಲ್ಲ ಇದು ನೆಗೆಟಿವ್ ಇದು ಇದು ಸ್ವಲ್ಪ ಭಾಳ ಟೈಮ್ ಇಡ್ತೈತಿ ಫೋಟೋ ತೆಗಲಿಕ್ಕೆ ಯಾಕಂದ್ರೆ ನಾವು ಫೋಟೋ ಸಡನ್ಲಿ ಬರೋಂಗಿಲ್ಲ. ಇದಕ್ಕೊಂದು ನಾನು ಒಂದು 2-3 ತಾಸು ವೆಯ್ಟ್ ಮಾಡೋಕ್ಕೆ ಯಾವಾಗ ಯಾವ ಸೈಡ್ ಬಿಡ್ತೈತಿ ಏನಿಲ್ಲ ಅಂಥೇಳಿ ಅದಕ್ಕೊಂದು ಅಪಾರ್ಚರ್ ಇಟ್ಟು ಬಿ ಒಳಗಿಟ್ಟು ನೀವೊಂದು 22-11 ಅಪಾರ್ಚರ್ ಇಟ್ಟು ಸ್ಪೀಡ್ ಬಿ ಒಳಗಿಟ್ಟು ತೆಗೆದ್ರೆ ಬರ್ತೀರ. ಆದರೆ ಸ್ಟ್ಯಾಂಡ್ ಇಟ್ಕೊಂಡು ಭಾಳ ಇದು ಮಾಡಿ ಪೇಷನ್ಸ್ ಇರಬೇಕು ಬರ್ತಾರೆ ಮ್ಯಾಗ್ನೆಟಿಕ್ ಬಳಸ್ಬರ್ತಾರೆ ಭಾಳ ಚಲೋ. ಇದೆಲ್ಲ ಉದಯವಾಣಿ ಒಳಗೆ ಒಂದು 8 ಫೋಟೋ ಹಾಕಿ ನಮ್ಮ ಅರುಣ್ ಕುಮಾರ್ ಅವರು ಒಂದು ತನಗೊಳಗೆ ಆರ್ಟಿಕಲ್ ಮಾಡ್ತಾರೆ ಭಾಳ ಚಲೋ ಇದೆ. ನೀವು ಹೀಗೆ ತೆಗಿಬೇಕಾದ್ರೆ ನಾವೇ ಮಾಡಿದ್ವಿ ಎಲ್ಲ ಕುಂತಿದ್ದು ನಾವು ಹೋಗಿ ಒಂದು 2 ಫೋಟೋ ತೆಗೆದೆ ಈ ರೀತಿ ಎಲ್ಲ ಕುಂತಿಬಿಟ್ಟವು. ಈಗ ಕುಂತಿದ್ದ ಫೋಟೋ ತೆಗೆದ್ರೆ ಏನು ಮಜಾ ಬರೋಂಗಿಲ್ಲ ಅಂತ ಹೇಳಿದಾಗ ಅಲ್ಲಿ ನನ್ನ ಮಗ ಕರ್ಕೊಂಡಿದ್ದೆ ವಿಜಯ್ ಅಂತ ನನ್ನ ಮಗ ಅದನ್ನು ಅವ್ನು ಕರ್ಕೊಂಡು ಏನು ನಾ ನಿಂತಿರ್ತಾರೆ ಬನ್ನಿ ಹೋಗಿ ಒಂದು ಕಲ್ಲು ಹೊಡಿ ಅಂತ ಹೇಳ್ತಿದ್ರು. ನಾ ಇಲ್ಲಿ ಫೋಟೋ ರೆಡಿ ಇಟ್ಕೊಂಡೆ ಅವ್ರ ಕಲ್ಲು ತೆಗೆದ್ಬಿಟ್ಟು ಟಕ್ಕಿ 2-3 ತೆಗೆದ್ಕೊಳ್ಳೆ ಅವು ಹಾರ್ಬಿಟ್ಟು ಹಾರ್ಬಿಟ್ಕೊಳ್ಳೆ ಬೆಸ್ಟ್ ನನಗೊಂದು 2 ಫೋಟೋ ಸಿಕ್ಕು. ಯಾಕೆ ಒಂದು ಸಲ ನಾವು ಅಲ್ಲೇ ಡ್ರಾಮಾನು ಮಾಡಬೇಕಾಗ್ತೈತೆ ಎಲ್ಲೇ ಎಲ್ಲೆಲ್ಲ ಓದಲ್ಲೇ ಯಾಕಂದ್ರೆ ಅದು ಮಾಡಿದ ಸುಖ ಅದು ಒಳ್ಳೆಯದಕ್ಕೆ ಆಗಬೇಕು ಕಷ್ಟ ಬರ್ತೇನೆ. ಇನ್ನೊಂದು ಫೋಟೋ ಹಂಗೆ ಹೋಗೋದು ಹುಬ್ಬಳ್ಳಿಯಲ್ಲೂ ತೆಗೆದಿದೆ. ಯಾಕಂದ್ರೆ ಈಗ 4-5 ವರ್ಷದಿಂದ ತೆಗೆದಿದ್ರೆ ಅಂದರೆ ನಾವು ಇಂಥ ಕಲಿಯೊಳಗೆ ಇದ್ದಾಗ ಸುಖ ಜನರು ಯಾವ ರೀತಿ ಒಬ್ಬರು ಇನ್ನೊಬ್ರಿಗೆ ಇದು ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತದಲ್ಲ. ಯಾಕಂದ್ರೆ ಈಗ ವೆಹಿಕಲ್ ಮೊದಲಿನ ಜನ ಏನು ಮಾಡ್ತಿದ್ರು ವೆಹಿಕಲ್ ಇದ್ದಿದ್ದಲ್ಲ ಕಾಡು ಪ್ರಾಣಿ ಇದ್ದಿದ್ದು ಹಿರಿಯರು ಕರ್ಕೊಂಡು ಹೋಗ್ಬೇಕು ಅಂಥೇಳಿ ಕರ್ಕೊಂಡು ಹೋಗ್ತಿದ್ದಾರೆ. ಬಟ್ ಈಗಿನ ಕಾಲೊಳಗೆ ಗಾಡಿ ಅದಾವೆ ಕಾರ್ ಅದಾವೆ ಎಲ್ಲ ಬಿಟ್ಟು ಪಾಪಿ ಹೊತ್ಕೊಂಡು ಇವರು ಹೊತ್ಕೊಂಡು ಹೋಗುವ ಅಲ್ಲಿ ನಿಂದಿಸುವ ಇದು ವಿಶ್ ಒಂದು 10 ನಿಮಿಷದಿಂದ ಮತ್ತೆ ಹೊತ್ಕೊಂಡು ಹೋಗುವ ಈ ಮಾರವಾಡಿ ಜೈನ್ ಸಮುದಾಯ ಬರ್ತಿದ್ದ ಆ ಕಮ್ಯುನಿಟಿ ಹೇಳಂಗಿಲ್ಲ ಬಟ್ ಅವೇರ್ನೆಸ್ ಬರಬೇಕು ನಮ್ಮ ಕಡೆ. ಯಾಕಂದ್ರೆ ಇವರು ಮಾಡೋದ್ರಿಂದ ಅದರಲ್ಲಿ ಒಂದು ಟೆಕ್ನಿಕ್ ಪ್ರಾಬ್ಲಮ್ ಇದೆ. ಇವರು ದೀಕ್ಷೆ ತಗೊಂಡ ಮೇಲೆ ವಾಹನದಲ್ಲಿ ಕುತ್ಕೊಳ್ಳೋಂಗಿಲ್ಲ ನಡ್ಕೊಂಡೇ ಹೋಗಬೇಕು. ಮಸ್ತಕಾಭಿಷೇಕ ಆಯ್ತಲ್ಲ ಶ್ರವಣಬೆಳಗೊಳದಲ್ಲಿ ರಾಜಸ್ಥಾನದಿಂದ ಇಲ್ಲಿವರೆಗೆ ನಡ್ಕೊಂಡು ಬಂದಿದ್ದಾರೆ ಮತ್ತೆ ವಾಪಸ್ ನಡ್ಕೊಂಡೇ ಹೋಗಬೇಕು. ಅಂಥ ಟೈಮಲ್ಲಿ ಕಾರು ಬೊಕ್ಕೆ ಬರ್ತದೆ ಅನಿವಾರ್ಯ ಪರಿಸ್ಥಿತಿ ಆದಾಗ ಈ ಥರ ದಾಸರಾಗಬೇಕಾಗ್ತದೆ. ಅವರು ದೀಕ್ಷೆ ತಗೊಂಡ ಮೇಲೆ ನಡೆಯುವ ಇದು ಗಾಡಿ ಯಾವುದೇ ಹತ್ತುಕೊಳ್ಳುವಂಗೆ ಇಲ್ಲ. ಆದರೂ ಗಾಡಿ ನಮ್ಮ ಪ್ರಕಾರ ಗಾಜೆ ಅವಸರ ಗಾಡಿ ಪ್ರಕಾರ ಹತ್ತಾಗಿಲ್ಲದ ಗಾ ಈಗ ಅದರೊಳಗೆ ಕೂತು ಬಿಟ್ಟಿದ್ರೆ ಗಾಡಿ ಒಯ್ಲಿ ಅದು ಯಾಕೆ ಇನ್ನೊಬ್ಬ ಮನುಷ್ಯಗೆ ನಾವು ಹಿಂಸೆ ಮಾಡ್ದಂಗಾಗಲ್ಲ. ಇನ್ನೊಬ್ಬ ಇಬ್ಬರು ಮನುಷ್ಯ ಅವರು ನಾ ಎಷ್ಟು ನಾವು ನಮ್ಮ ಗಾಜಿಬಾರ್ ಪೇಟೆ ಹೊತ್ಕೊಂಡ್ಬಂದ್ರೆ ಕೇಶವಪುರ ಸರ್ಕಲ್ನಲ್ಲಿ ಫೋಟೋ ತೆಗೆದ್ರು ಅವರು ಹೊತ್ಕೊಂಡ್ಬಂದ್ರೆ ಖುಷ್
ಮಾಡಿದ್ರು. ನಾವು ಒಂದು ಹತ್ತು ಎಣಿಕೆ ಹೇಳಿದ್ರೆ ನಮಗೆ, ಯಾಕಂದ್ರೆ ನಾವು ಇನ್ನೊಬ್ಬರಿಗೆ ಹಿಂಸೆ ಮಾಡಿ ನಾವು ಮಾಡೋದು ಒಂದು ರೀತಿ ಸರಿಯಾಗಿಲ್ಲ. ಆ ಒಂದು ಕಾನ್ಸೆಪ್ಟಲ್ಲಿ ನಾವು ಒಂದು ಕೊಟ್ಟು ಬೇಕಿದ್ದೀವಿ. ಆಮೇಲೆ ಮಕ್ಕಳು ಸುಂದ ತಾವು ಕಾಲೇಜ್ ಸ್ಕೂಲ್ಗೆ ಇಲ್ಬಿಟ್ಟು ಈ ರೀತಿ ಸಿದ್ಧಾರ್ಪಟ್ಟದಲ್ಲಿ ಭಿಕ್ಷಾಟನೆ ಮಾಡಿದಾಗ ಒಂದು ಸಿರ್ಸಿ ಕಳೆದು ಹುಡುಗರಿಗೆ ಬಂದಿದ್ದು ಪ್ರಧಾನ. ಇದು ನೋಡ್ರಿ, ಮಟ್ಟಿಗಾಗಿ ನಾವು ಏನೇನು ಮಾಡ್ತೀವಿ, ವುಮನ್ಸ್ ಹೇಳಿದ ಸ್ಟ್ರಗಲ್ ಅಲ್ಲ, ಅದೊಂದು ಪಿಕ್ಚರ್ ನಾವು. ಯಾಕಂದ್ರೆ ಈಗಿನ ಕಾಲದೊಳಗೆ ಎಷ್ಟು ಹೆಣ್ಮಗಳು ಸ್ಟ್ರಗಲ್ ಮಾಡ್ತಾರೆ ಅನ್ನೋದು ಬ್ಯಾಕ್ ಪಿಕ್ಚರ್ಸ್ ಇದೆಲ್ಲ ನೋಡ್ರಿ. ಇಲ್ಲಿ ಈಗ ಅರ್ಬಿ ಇಲ್ಲೇ ತೊಳೆದು, ದನಾನು ಇಲ್ಲೇ ತೊಳೆದು, ಎಲ್ಲ ಈ ರೀತಿ ಕಾರ್ಯ ಲಕ್ಷ್ಮೀ ಶಂಕರ ಹೋಗುವುದು. ಇದು ನೋಡ್ರಿ, ಇದೊಂದು ಒಳ್ಳೆ ಸೆಕ್ಷನ್ ಆಗ್ತಿರಲ್ಲ, ನಮ್ಮ ಎದುರುಗಡೆ ಏನೇನೋ ಘಟನೆ ಆಗ್ತಿರ್ತಾವ. ಇದೊಂದು ಎದುರ್ದ ಲೀವ್ಸ್ ಗೊತ್ತೇನು, ಯಾರು ಹೇಳಿದ್ರು ಲೀವ್ಸ್ ಎದುರ್ದು ಕರಿಬೇವು ಇದ್ದಾಗ ನೋಡಿ ಅದನ್ನ ಫೋಟೋ ತೆಗೆದು ಅದನ್ನ ನಾವು ನ್ಯೂಸ್ ಮಾಡಬಹುದು. ಅಂದ್ರೆ ಕರಿಬೇವು ಒಳಗ ಅದೇ ಹೇಳಿದ್ರೆ ಇಂಡಿಪೆಂಡೆನ್ಸ್ ಡೇ ಇದ್ದಾಗ ನಾವೆಲ್ಲ ಇದು ಮಾಡ್ಕೊಂಡು ಇದೀವಿ. ಐ ಲವ್ ಇಂಡಿಯಾ ಕ್ರಿಕೆಟ್ ಪಬ್ಲಿಕ್ ಇಮಿಡಿಯೇಟ್ ನಮ್ಮ ಫೋಟೋ ಆಯ್ತು ಸರ್ ಕೊಡ್ತೀವಿ ಅಂತ ಹೇಳಿ, ಏ ಇಲ್ಲ ಅಂದ್ರೆ ನೀ ಅಂತ ಫೋಟೋಗ್ರಾಫರ್ ಅಂತ ಹಿಂಗೆ ಶೂಟ್ ಬೈಬಿಟ್ಟ. ಇದೊಂದು ವೆಲ್ಕಮ್ ಟು ನಾವು ಕೊಟ್ಟಿನ, ಅದ್ರ ವೆಲ್ಕಮ್ ಯಾವ ರೀತಿ ಮಾಡ್ತಾರೆ ತಮ್ಮ ತೆರೆ ಒಳಗೆ 2018 ಸದು ನಮಗೆ. ಯಾಕಂದ್ರೆ ನಾವು ಅಟ್ಯಾಚ್ಮೆಂಟ್ ಇರಬೇಕು, ಅದು ಹೇಳ್ತಾರಲ್ಲ ಸಲು ನಮ್ದು ಎಲ್ಲರೂ ಅಟ್ಯಾಚ್ಮೆಂಟ್ ಅಂದರೆ ಏನಾಗಿದ್ದ ಅವ್ರು ಹೇಳ್ತಾರೆ ಸರಿ ಇಂಥದ್ದು ಮಾಡಿ ಬರ್ತೀರಿ ಅಂತ ನಾವು ಹೇಳ್ತಾರೆ. ನಮ್ಗೆ ಇಂಪಾರ್ಟೆಂಟ್ ಪ್ರೊಡಕ್ಟನ್ನು ಹೋಗ್ಬಿಡ್ತೀವಿ. ಅದ್ರ ಸಲುವಾಗಿ ಜರ್ನಲಿಸಮ್ ಸ್ಟೂಡೆಂಟ್ ಇವೇನು ಮಾಡೋಕೆ ಎಲ್ಲರೂ ಕೊಟ್ಟು ಒಂದು ಕಾಮನ್ ಮ್ಯಾನ್ಲಿಂದ ಮಿನಿಸ್ಟರ್ ಲೆವೆಲ್ ಮಟ್ಟ ನಾವು ಅಟ್ಯಾಚ್ಮೆಂಟ್ ಇದ್ರೆ ಮಾತ್ರ ನಾವು ಅದಕ್ಕೆಲ್ಲ ಒಳಗೆ ಸಕ್ಸಸ್ ಆಗ್ಲಿಕ್ಕೆ ಒಂದು ಐದು. ಇದು ನೋಡಿ 2014 ವೆಲ್ಕಮ್ ಹುಡುಗರು ಮಾಡೋ ಮುಂದೆ ತೆಗೆದಿದೆ. ಇದು ಬೋಧನೆಯೊಳಗೆ ಹುಡುಗರು ಇದು ಸಮ್ಮರ್ ಟೈಮ್ ಒಳಗೆ ಯಾವ ರೀತಿ ಇದು ಸಿದ್ಧಾರ್ಥ ಮಠದೊಳಗೆ ಇದು ಇವು ಬೀಡ್ಸ್ ಮಾಡ್ತಾರೆ. ಈ ಸಿದ್ಧಾರ್ಥ ಮಠದೊಳಗೆ ಇವು ಮಾಲೆ ರುದ್ರಾಕ್ಷಿ ಮಾಲೆ ಮಾರಿ ಬಿಸಿಲೊಳಗೆ ಮಾಡ್ಕೊಂಡಿದ್ದರು. ಈ ನಮ್ಮ ಸಿದ್ಧಾರ್ಥ ಮಠದ ಲೈಟಿಂಗ್ ಕಾರ್ತಿಕೋತ್ಸವ ಟೈಮ್ ದೀಪಾಲ ಅಂತ ಮಾಡ್ತಾರ. ಇದು ಮಹಿಳೆಯರು ಇದು ಮಾಡ್ತಾರೆ. ಯಾಕೆ ಇದು ಹೇಳ್ತಾರೆ, ನಮ್ಮೊಂದು ಗೌರವ ಒಂದು ಒಳ್ಳೆ ಉದ್ಯೋಗಪತಿ ಫೋಟೋ ತೆಗೆದು ಇವ್ರು ಮೊದಲು ಫೋಟೋ ತೆಗೆಯಬಂದ ದೊಡ್ಡ ಗ್ಲಾಸ್ ಹಾಕೊಂಡ್ಬಂದಿರ್ತೀವಿ ಸ್ಟುಡಿಯೋ. ನಮ್ಮ ಕಡೆ ಬಂದಾಗ ಆ ಗ್ಲಾಸ್ ತೆಗೆದ್ರೆ ಎಲ್ಲ ಫೋಟೋ ಲೈನ್ಸ್ ಬಂದವರು ಗ್ಲಾಸೇ ತೆಗೆದಿರಲಿಲ್ಲ. ಅವಾಗೆಲ್ಲ ಏ ಗ್ಲಾಸ್ ತೆಗಿಬೇಡ ಸಾಹೇಬ್ ಭಾಳ ಬೈತಾರೆ ಹಾಗೆ ಹೇಳಿದ್ರೆ ನಾನು ಇಲ್ಲಿ ಸರ ಸರ್ ಗ್ಲಾಸ್ ತೆಗೆದ್ರೆ ಚಲೋ ಆಗ್ತದಾಗ ಅವಾಗ ಅದು ಗ್ಲಾಸ್ ತೆಗೆದ ಇದಕ್ಕೆ ಗ್ಲಾಸ್ ಇಲ್ಲ ಬರೀ ಫ್ರೇಮ್ ಬರೀ ಡಬ್ಬಿ ಇದು ಗ್ಲಾಸ್ ಹಾಕಿಲ್ಲ. ಅವ್ರು ಸರ್ ಗ್ಲಾಸ್ ಡಬ್ಬಿ ತೆಗೆದ ಮತ್ತು ಆಪ್ಟಿಕಲ್ ಶಾಪ್ ಹೋಗಿ ಅಲ್ಲಿಂದ ಒಂದು ಅದೇ ರೀತಿ ಒಂದು 4 ಫ್ರೇಮ್ ತಂದು ಸರಿ ಇದಾಗ ಹೇ ಇದು ಗ್ಲಾಸ್ ಇಲ್ಲ ಹೆಂಗೆ ಬ್ಯಾಡ ಅಂತ ಸರ್ ಫೋಟೋ ಚಲೋ ಬರ್ತಿದ್ರಿ ಆಮೇಲೆ ನಿಮ್ಗೆ ಗ್ಲಾಸ್ ಹಾಕೋರಿ ಅಂದಾಗ ಆಮೇಲೆ ಅವರು ಅಷ್ಟು ದೊಡ್ಡ ವ್ಯಕ್ತಿ ನಮ್ಗೆ ಇದು ಕೊಟ್ಟ ಆಮೇಲೆ ಆವಾಗಿನ ಫೋಟೋ ಇಷ್ಟು ಚಲೋ ಬಂದ್ಕೊಳ್ಳೆ. ಅವ್ರು ಕನ್ನಡ ನಾಡು ಪಕ್ಷ ಮಾಡಿದ್ರು ಕನ್ನಡ ನಾಡು ಪಕ್ಷ ಅಂದ್ರೆ ಅದಕ್ಕೂ ಅದು ಫೋಟೋ ಮತ್ತು ವಿಜಯವಾಡಿ ದಿಗ್ವಿಜಯಟಿ ಒಳಗೆ ಏನು ಬರ್ತದಲ್ಲ ಅದೆಲ್ಲ ಫೋಟೋ ನಾವು ತೆಗಿತೀವಿ. ಅದರ ಅವಾಗಿನ 19 ಅವರು MP ಇದ್ದಾಗಿನ ನಮ್ಮ ಪರಿಚಯ ಅವಾಗಿದ್ದ ನಮ್ಗೆ ಒಳ್ಳೆ ನಮ್ಮ ಮಾರ್ಗದರ್ಶಕರು ಮತ್ತು ನಮ್ಮ ಗುರುಗಳು ಹೀಗಾಗಿ ನಮ್ಮ ಅಂಥ ಫೋಟೋ ಅವರು ತೆಗೆದಿದ್ದವರು. ಇದು ನೋಡ್ರಿ ನಾವು ಈಗ ಅದನ್ನು ಹೇಳ್ತಾರೆ ಎಲ್ಲರೂ ಹೋದಾಗ ನಾವೊಂದು ಫಂಕ್ಷನ್ಗೆ ಅಲ್ಲಿ ಕಾರ್ಯಕ್ರಮ ಹೋದಾಗ ಅಲ್ಲಿ ಬಾಜು ಹಾಸ್ಪಿಟಲ್ ಹಾಸ್ಪಿಟಲ್ದಾಗ ಆ ಇದೊಳಗೆ ರಿಕ್ಷಾದಲ್ಲಿ ಡಿಲಿವರಿ ಆಗಬೇಕು. ಆ ಇದ್ದಾಗ ನಮ್ಮ ಅದು ಆ ಒಕೇಜನ್ ಸಿಗಂಗಿಲ್ಲ. ಅದರ ಸಲ ಅಷ್ಟೇ ನಿಧಿಸಿ ಬಾಣಂತ್ಯನ ಒಳಗದ ಆ ಮಗು ತೆಗೆದು ಅಲ್ಲೇ ಹಾಸ್ಪಿಟಲ್ ಇಮಿಡಿಯೇಟ್ ರಿಕ್ಷಾ ಒಳಗೆ ಡಿಲಿವರಿ ಮಾಡಿ ತೋರೋದು ಅದೊಂದು ಒಳ್ಳೆ ನ್ಯೂಸ್. ಆ ದಿವಸ ಆರ್ಟಿಕಲ್ ಎಲ್ಲ ಪೇಪರ್ಗಳನ್ನು ಬಂದ. ಇದು ನೋಡಿಸಿ ಇಲ್ಲೇ ರಿಕ್ಷಾ ಒಳಗೆ ಕೂತಾರೆ ಇಲ್ಲೇ ಡಿಲಿವರಿ ಆಗಿರುತ್ತೆ. ಇದು ಬ್ಯಾಕ್ ಸೈಡ್ ನೋಡಿದಿರಿ ಈಗ ಅದು ಕಟ್ ಮಾಡಿ ಅವರು ಟ್ರೇ ಒಳಗೆ ಇಟ್ಕೊಂಡು ಸೀದಾ ತೋರ್ದು. ಇದು ಇದ್ಗಾ ಮೈದಾನ ನಾ ಹೇಳ್ತೇವೆ. ಅವಾಗ ಇದ್ಗಾ ಮೈದಾನ ಎಲ್ಲ ಇದ್ದಾಗ ಈ ಒಂದು ಪೇಪರ್ ನ್ಯೂಸ್ ಪೇಪರ್ದು ಇವರು ಊಟ ಮಾಡ್ಕೊಂತ ಇದೆ ಇದ್ಗಾ ಮೈದಾನ ಒಳಗೆ ಧ್ವಜ ಮಾಡಲಿಕ್ಕೆ ಎಲ್ಲರೂ ಅಲೋ ಮಾಡ್ತಿದ್ದಿಲ್ಲ. ಅವಾಗಿನ ಫೋಟೋ ತೆಗೆದಿದ್ದೆ. ಅಂದ್ರೆ ಇದು ಬಹಳ ಅದು ಅಂದ್ರೆ ಎಲ್ಲ ಪ್ರಾಬ್ಲಮ್ ಇದೆ ಅವನು ಎಲ್ಲರೂ ಇದೇ ಸಲ ಜಗಳ ಮಾಡಿದ್ವಿ ಹೊಟ್ಟೆ ಸಲಾಗಿ ನಾನು ಇದು ಮಾಡತ್ತಾನೆ. ಇದು ಸನ್ಸೆಟ್ ನಮ್ಮ ಹಟ್ಟದ ಮೇಲೆ ತೆಗೆದಿದ್ವಿ. ಇದು ಅದು ಡಿಫ್ರೆಂಟೇ ಇದೆ ಬೇರೆ
ಇದು ನೋಡಿ, ಇದು ಪೊಲೀಸರ ಕಾರ್ಯಕ್ರಮ ಹೋದಾಗ ಇವ್ರು ಚಕ್ರ ಬಂದು ಬಿಟ್ಬಿಟ್ಟ, ಚಕ್ರ ಬಂದು ಬಿಟ್ಟಾಗ ಏನು ಮಾಡೋಣ, ಅದೇ ಒಂದು ಲೀವ್ಸ್ ಮಾಡಿ ಅದೊಂದು ಫೋಟೋ ತಿರ್ಬೇಕು. ಪರೇಡ್ ಪರೇಡ್ ಬಂದಿದ್ರೆ ಪರೇಡ್ ಬಂದಾಗ ಬಿಸಿಲಲ್ಲಿ ನಿಂತಾರ ಅವ್ರ ಬಿಸಿಲಲ್ಲಿ ಯಾರ್ದಾರು ಆಗೋದ ಆದ್ಕೊಳ್ಳೆ ಬಿದ್ದುಕೊಳ್ಳೆ ಮತ್ತು ಅದೇ ಯುಟಿಲೈಸ್ ಮಾಡಿ ಅದು ಅವ್ರು ಹೊಸ್ಕೊಟ್ಟು ಹೋಗ್ತಾರೆ. ಇದು ಆ ಫೋಟೋ ತೆಗಿಬಿಡಿ ಎಲ್ಲ ಪೊಲೀಸರು ನಾವು ಬಂದೇವ್ರಿಗೆ ಚಲೋ ಇರ್ತಾರೆ ಏನ್ರಿ ಹಿಂಗೆ ಅಂದ್ಕೊಳ್ಳೆ, ಆಮೇಲೆ ಅಡ್ಜಸ್ಟ್ ಮಾಡಿ ಏನ್ರಿ, ಒಂದು ನ್ಯೂಸ್ ಬೇಕಾಗಿರ್ತಾರೆ ಏನಿಲ್ಲ ಅಂತ ನಾವು ಆಮೇಲೆ ಇದು ಇದು ನೆಗೆಟಿವ್ ಕ್ಯಾಮ್ರಾ ತೆಗೆದ್ರು. ಇವ್ರು ನನ್ನ ಮಗ ಈಗ 25 ವರ್ಷ ಆಗಿದ್ದು ವಿನಾಯಕ್ ಅಂತ. ಅವ್ನು ನಾವು ಒಂದು ಬಿಲ್ಡಿಂಗ್ ಒಳಗೆ ಹೋಗಿದ್ದೇವೆ, ಬಿಲ್ಡಿಂಗ್ ಒಳಗೆ ಅಲ್ಲಿ ಕೊಪ್ಪಿಕರೊಳಗೆ ಹೋದಾಗ ಅಲ್ಲಿ ಮೇಲೆ ಹತ್ತೊಂಬಂದು ಆ ಒಂದು ರಾಡ್ಗೆ ಇನ್ನೊಂದು ರಾಡ್ಗೆ ಇದು ಹಣದಿದ್ದು ಕಲಿ ನೋಡೋದು ತಡಿ ಅಂದ್ಕೊಳ್ಳೋ ಒಂದು ಫೋಟೋ ತೆಗೆದು ಬರೀ ಹಿಂಗೆ ಬಂದದ. ಆಮೇಲೆ ಆ ಹೋಗಲ್ಲಿ ಹಿಂಗಲ್ಲಿ ನಿಂದಿರೋವಂತ ಅವ್ನು ನಿಂದ್ರಿ ಇನ್ನೂ ಸ್ವಲ್ಪ ಮುಂದೆ ಬಾ ಅಂತ ನಿಂದಿಸಿ ಅಲ್ಲಿ ನಿಂತ ತೆಗೆದಾಗ ಈ ರೀತಿ ನೆಕ್ಟ್ ಇದು ಅವ್ನು ಬಹುಶಃ ಈಗ ನೋಡಿ 15-20 ವರ್ಷದ ಮೇಲೆ ಆಗಿತ್ತು ನೆಕ್ಸ್ಟ್ ಅಂದ್ರೆ ಈ ರೀತಿ. ಈಗ ಡಿಜಿಟಲ್ ಬಂದಮೇಲೆ ಇನ್ನೂ ಇದಕ್ಕಿಂತ ಒಳ್ಳೆ ಕ್ವಾಲಿಟಿ ಏನು ಬೇಕಾದ್ರೆ ತೆಗಿಬೋದು ಮಾಡ್ಬೋದು. ಆದರೆ ನಮ್ಮ ಅದೇ ಹೇಳ್ತಾರೆ ನಮ್ಮ ಮೈ ತುಂಬೆಲ್ಲ ಕಂಡಿರಬೇಕು ಅಷ್ಟೇ. ಇದು ನೋಡಿ ಕಿತ್ತೂರು ಚೆನ್ನಮ್ಮಗೆ ಹೊತ್ಕೊಂಡು ಹೋದಂಗೆ ಆಗ್ಬೋದು. ಈ ಕಿತ್ತೂರು ಚೆನ್ನಮ್ಮ ಸರ್ಕಲ್ ನಮ್ಮ ಹುಬ್ಳಿ ಫೇಮಸ್ ಇದ್ದಾಗ ಫೋಟೋ ತೆಗೆದಿಂದ ಅದು ಇದು ಫೇಮಸ್ ಹುಬ್ಳಿಗೆ ಎಲ್ಲಿಗೆಲ್ಲಿ ಮಾಡೋದು ಈಗೆಲ್ಲ ಪ್ಲಾಸ್ಟಿಕ್ ಬಂದಾವ. ಬಟ್ ಇದು ತೆಗೆದ 15-20 ವರ್ಷದಿಂದ ಅವಾಗಿದ್ದು ಇನ್ನೂ ಕಿತ್ತೂರು ಚೆನ್ನಮ್ಮ ಸರ್ಕಲ್ ಗಿಳಿಲ್ ಏನಿದ್ದಿಲ್ಲ, ಈಗ ರೌಂಡ್ ಮಾಡೋದು ಈಗ ಅವಾಗಿದ್ದು ಫೋಟೋ. ಅವಾಗ ಹೋಗುಂಬೋದು ಈಗ ನೋಡಿ ಕಿತ್ತೂರು ಚೆನ್ನಮ್ಮ ಅದ್ರ ಮೇಲೆ ಪತ್ರೊಳಿ ಎಲೆ ಮೇಲೆ ಕುಂತು ಹೋಗ್ತಾ ಇದ್ದಾನೆ ಆ ರೀತಿ. ಅದಕ್ಕೊಂದು ಫೋಟೋ ಇದು ನೀರೊಳಗೆ ಜಾಡಿಸೋ ಇದೊಂದು ಟೈಪ್ ಇದು ಕೊಡ್ತೇವೆ ನಾಳೆ ನೀವು ಅದೇ ಆಪ್ಷನ್ ಕೂಡ ಸೇವ್ ಆಗ್ಬಿಟ್ಟಿದೆ. ಇದು ನೋಡಿ ಇದು ಗಾಜಿಬಾಗ್ಪೇಟ್ ಫೇಮಸ್ ಇದೆ, ಅಶೋಕ್ ಸಿಂಗಲ್ ಬಂದಾಗ ಇದ್ಗಾ ಮೈದಾನ ಇಶ್ಯೂ ಇದ್ದಾಗ ಈ ರೀತಿ ಇನ್ಸಿಡೆಂಟ್ ಅದು ಎಲ್ಲ ಕಲ್ಲು ಹೋರಾಟ ಮಾಡಿ ಎಲ್ಲ ಕಲ್ಲಿಗಿರಿದಾಗ ಪೊಲೀಸರು ಸುತ್ತ ಕಲ್ಲು ಇದು ಮಾಡ್ತಾ ಇದ್ದಾರೆ ಮತ್ಕೊಂಡಿದ್ದು. ಇದು ನೋಡಿ ಇದು ಮಾತ್ರ ನಾನು ಹಿಂಗೆ ಹೋಗಿ ಒಂದು ಕಸ್ಬರಿಗೆ ತರಲಿಕ್ಕೆ ಹೋಗಿದ್ದೆ. ಆ ಕಸ್ಬರಿಗೆ ಮನೆಯಾಗ ಸಣ್ಣ ನಮ್ಮದು ದೀಪಾವಳಿ ಸಾರಿಸ್ಲಿಕ್ಕೆ ಕಸ್ಬರಿಗೆ ಬೇಕಂತ ಬಂದಾಗ ಅಲ್ಲಿ ನೋಡಿದ್ಕೊಳ್ಳೆ ಅದು ಎಷ್ಟೇ ಇಷ್ಟೂ ಇಲ್ಲ ಈ ರೀತಿ ಇಲ್ಲ. ಇಲ್ಲಿ ಇದ್ರ ಹತ್ರ ನವಲ್ಗುಂದಂತ ನವಲ್ಗುಂದ ಸಿಂಗುಪ್ಪಿಯಲ್ಲಿ ಮುಂದೆ ನಾವು ಹೋದಾಗ ಒಂದು ಫಂಕ್ಷನ್ ಹೊಂಟಿದ್ದು ನಮ್ಮ ಮಗಳದ ಫಂಕ್ಷನ್ ಹೋಗಿ ಬರುವುದ ಈ ಇದು ಕೆರೆಯೆಲ್ಲ ಒಣಗಿ ಹೋಗಿಬಿಟ್ಟಿದ್ದೆ. ಇವರು ತಮ್ಮ ಪಾಡಿ ಹೊಂಟಿದ್ದೆ ಮತ್ತು ಇವ್ರು ಒಬ್ಬರಿಗೆ ಏನು ಮಾಡಿದೆ ನಾ ಸ್ವಲ್ಪ ಬರ್ರಿ ಅಂತೇಳಿ ಇಲ್ಲಿ ಕುದಿಸಿದೆ ಕುದಿಸಿದ್ದೆವು ಅಂದ್ಕೊಂಡು ಅಂದ್ರೆ ಅದಕ್ಕೊಂದು ಇದು ಬರ್ತಾಯಿದ್ರು ಒಂದು ಆ ಫೋಟೋ ಬಂದು ಹಾಂ. ಯಾಕಂದ್ರೆ ಬರೀ ಇದಿಷ್ಟು ತೆಗೆದುಬಿಟ್ಟಿದ್ರೆ ಏನು ಅನಿಸಂಗಿಲ್ಲ. ಬಟ್ ಅದನ್ನು ಬಿಟ್ಟು ಇವು ಮೇವು ಇವು ಇದ್ರೆ ಇದು ಇದಾಗ್ತೈತೆ ಕೊಟ್ಟಿದ್ದೆ. ಇದು ಅಲೆಮಾರಿಗಳು ಇವರೆಲ್ಲ ಎಲ್ಲ ಕಡೆ ಕಾಣ್ತಿದ್ದಾವ ಅಂದರೆ ತಮ್ಮ ಮನೆಯೆಲ್ಲ ಬಿಟ್ಟು ಹೆಂಗೆ ಒಂದೂರಿಂದ ಹೇಳ್ತಾರೆ ನೋಡಿ. ಇದು ನಮ್ಮ ಹೇಳಿದ್ರು ಅವಾಗ ಕಿತ್ತು ಚೆನ್ನಮ್ಮ ಆಮೇಲೆ ಇದು ಕೋಂಬೊಳಗೆ ಕಿತ್ತು ಚೆನ್ನಮ್ಮ ಯಾವ ರೀತಿ ಆಗ್ತೈತೆ ಅಂದಾಗ ಇವು ಹೊಟ್ಟೆಪಾಡಿಗಾಗಿ ಸುತ್ತ ಆವಾಗಲೇ ಆ ಹೊಟ್ಟೆಪಾಡಿಗೆ ಮಾಡಿಲ್ಲ ತಮ್ಮ ಹೊಟ್ಟೆ ಸಲಾಗಿ ಬಂದರು. ಇವರು ಮಾರಿ ಹೊಟ್ಟೆ ತುಂಬಿದ್ರೆ ಅಂದರೆ ಜನ ಯಾವ ರೀತಿ ಅದರ ಹಿಂಗು ಅದರ ಹಾಗೆ ಅದ ಅದು ನಾವು ಜರ್ನಲಿಸ್ ಆದರೂ ನಾವು ಸ್ವಲ್ಪ ಒಂದು ತೋರಿಸ್ಬೇಕಷ್ಟೇ. ಒಂದು ಕಡೆ ಭಿಕ್ಷಾಟನೆ ಮಾಡಿ ಮಾಡ್ತಾರೆ, ಒಂದು ಕಡೆ ಇವೆಲ್ಲ ಕಾರ್ಪೆಟ್ ಮಾರಿ ಅವ್ರು. ಇದು ನೋಡಿ ಇದೆಲ್ಲ ಆ್ಯಕ್ಚುಲಿ ರೂಲ್ಸ್ ಪ್ರಕಾರ ಗ್ಲೋಸ್ ಹಾಕಬೇಕು ಎಲ್ಲ ಚೆನ್ನಾಗಿ ಮಾಡಬೇಕಂತ. ಆದರೆ ಈ ರೀತಿ ಎಲ್ಲ ಕಡೆ ಆಗ್ತದೆ. ಇದು ನಾವು ಬಿಟ್ಟೆ ಫೋಟೋ ನಮ್ಗೆ ಯಾವಾಗ ಯೂಸ್ ಆಗ್ತದೆ. ಇದು ಆ್ಯಕ್ಚುಲಿ ಇದು ಬ್ಯಾನ್ ಇದೆ, ಈ ರೀತಿ ಮಾಡಬಾರ್ದು ಅಂತ ಹೇಳ್ತಾರೆ. ಗ್ಲೋಸ್ ಹಾಕಬೇಕು, ಮಾಸ್ಕ್ ಹಾಕಿ ಇಳಿಬೇಕು, ಯಾಕಂದ್ರೆ ಒಳಗಡೆ ಎಲ್ಲ ಏನಾದರೂ ಸೀದೆ ಎಳ್ಕೊಂಡು. ಹಿಂಗಾಗಿ ಹುಬ್ಳಿ ಒಳಗೆ 4 ಜನ ಹಿಂಗೆ ಇಳಿದಾಗ ಅದು ಎಳ್ಕೊಂಬಿಟ್ಟು 4 ಜನ ಡೆತ್ ಆಗಿಬಿಟ್ಟಿದ್ರು ಈ ರೀತಿ. ಇದು ನೋಡಿ ಈ ಮಕ್ಕಳು ಕೇಳಿದಾಗ ನಾವು ಮಾರ್ನಿಂಗ್ 6 ಗಂಟೆಗೆ ನಾವು ಯೋಗ ಮಾಡ್ಲಿಕ್ಕೆ ಹೋಗ್ತೀರ. ಯೋಗ ಮಾಡಿ ಯಾಕೆ ಎಲ್ಲಿ ಹೊಟ್ಟು ಇಲ್ಲರಿ ನಾವು ಯಾಕೆ ಕೆಲಸ ಏನು ಮಾಡಂಗಿಲ್ಲ ಇಲ್ಲರಿ ಸಾಲಿ ಸೂಟಿ ಐತೆ ನಾವು ಅದ್ರ ಸಲಾಗಿ ಮನೆ ಸಲಾಗಿ ರ್ಯಾಕ್ ಬಿಕ್ತಾರೆ. ಅದೊಂದು ಪಿಕ್ಚರ್ ಅಂತ ಯಾಕಂದ್ರೆ ಸೂಟಿ ಇದ್ದಾಗ ಸ್ವಲ್ಪ ಮಕ್ಕಳ ತಮ್ಮ ಇದ್ರ ಸಲಾಗಿ ರ್ಯಾಕ್ ಬಿಕ್ತಾರೆ ಮಕ್ಕಳು ರ್ಯಾಕ್ ಬಿಕ್ತಾರೆ ಮಾಡ್ತಾ ಇದ್ದೀವಿ. ಒಂದು ಇದು ಹೇಳಬೇಕಂದ್ರೆ ನಾವು ಚಲೋ ಜರ್ನಲಿಸಮ್ ಮಾಡಿರ್ಬೋದು ಅಂದರೆ ನೋಡಿ ನಾನು 4 ಸಲ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಇದೆ ಕ್ಲೋಸ್ ಆಗಿ ನಾನು ನನ್ನ ಮಗ ಫೋಟೋಶೂಟ್ ಮಾಡಿದ್ದೀನಿ. ಈಗ ಯೂಟ್ಯೂಬ್ ಒಳಗಿದೆ, ಯೂಟ್ಯೂಬ್ ಒಳಗೆ ಕಿರಣ್ ಪಾಕಲೆ ನೋಡಿದ್ರೆ ಯೂಟ್ಯೂಬ್ ಒಳಗೆ ನನ್ನ ವೀಡಿಯೋಸ್ ಎಲ್ಲ ನೋಡ್ಬೋದು. ಅಂದ್ರೆ ಅಂತ ದೊಡ್ಡ ವ್ಯಕ್ತಿ ಇಷ್ಟು ಸ್ಟ್ರಿಕ್ಟ್ ಇಷ್ಟು ಎಸ್ ಪಿ ಜಿ ಇದ್ದಾಗ ನಮ್ಮ ಅಲ್ಲಿ ಮಟ್ಟ ಫೋಟೋ ತೆಗಲಿಕ್ಕೆ ನಮ್ಗೊಬ್ಬರು ಹುಬ್ಳಿ ಒಳಗೆ ಕಿರಣ್ ಪಾಕಲೆ ಆಯ ಅವ್ರಿಗೊಬ್ಬರಿಗೆ ಬಿಡ್ರಿ ಅಂತ. ಈಗ ಅಂದ್ರೆ ನಾವು ಹೆಂಗೆ ಅಟ್ಯಾಚ್ಮೆಂಟ್ ಇರ್ತೈತೆ ಎಲ್ಲರೂ ಇಲ್ರಿ ಅವ್ರು ಹೋದ ಸಲ ಹೋಗ್ಯಾರ ಈ ಸಲ ನಮ್ಗೆ ಕೊಡ್ರಿ ನಾವು ಹೋಗ್ತೀವೋ ಈ ಸಲ ಹಂಗೆ ಕೊಡ್ರಿ ಅದ ಅವಾಗಿಲ್ರಿಪ್ಪ ಅವ್ರು ವಾರ್ತಾ ಇಲಾಖೆಯಲ್ಲಿ ಮಾಡಿ ವಾರ್ತಾ ಇಲಾಖೆದು ನಾವು ಮಾಡ್ತೇನೆ ವಾರ್ತಾ ಇಲಾಖೆಯಲ್ಲಿ ಅಷ್ಟೆಲ್ಲ ಮಾಡ್ತಾರೆ. ಅವ್ರಿಗೊಂದು 4 ಟೈಮ್ಸ್ ಮಾಡಿದಾಗ ಅವಾಗ ನನ್ನ ಮಗ ತಂದಿದ್ದೀನಿ ವಿಜಯ ಅನ್ನೋ ಅವ್ರು ಹೋಗ್ಬೋದು ಅವ್ನು ವಿಡಿಯೋ ಮಾಡಿದ್ದ ಇದು ನಾವು ಫೋಟೋ ತೆಗಿಬೋದು ಬೇಡ ಫೋಟೋ ಹೋಗಿ ವ್ಯಾಲ್ಯೂ ಮಾಡ್ತೀವಿ. ಇದು
ಅವ್ರ ಕಾಲಿಗೆ ಲಕ್ಕ ಮುಟ್ಸೋಗಿಲ್ಲ ಪ್ರೈಮ್ ಮಿನಿಸ್ಟರ್. ಮತ್ತೆ ಬರ್ತಾ ಇದ್ದ ಇವರು ಫ್ರೀ ಹೆಂಗೆಲ್ಲ ಅಂತ ಹೇಳಿದ್ರು. ಅದು ಫಾಸ್ಟ್ ಭಾಳ ದೂರ ಇಷ್ಟು ತೆಗೆದುಕೊಂಡ್ಬಿಟ್ಟು ಇವನ ನನ್ನ ಮಗ ಇವನ ತಂದಿದ್ರೆ ನೀವು ವಿಡಿಯೋ ಮಾಡತ್ತೆ ಅಂದ್ರೆ ಮಕ್ಕಳದಿದ್ದೀವಿ. ಇದು ಬರ್ತಾ ಇದೆ ಆಮೇಲೆ ಬಂದ್ಮೇಲೆ ನಡೀತಾ ಇದೆ. ಇದು ಇದು ಅವಾಗ ತೆಗೆದು ಇವೆಲ್ಲ ಫಿಲ್ಮ್ ನಮ್ಮ ಭಾಳ ಹಿಡಿಸ್ತಾರೆ. ನಾವು ಬರೀ ಲೆಕ್ಚರ್ ಮಾಡ್ತಾರೆ ಹೋಗ್ತಾರೆ ಅಂತ. ಆದರೆ ನೀವು ಯೂಟ್ಯೂಬ್ನಲ್ಲಿ ಲೈವ್ ತೋರಿಸಿ ಎಲ್ಲ ಮಾಡಿಕೊಂಡೆ ಎಷ್ಟು ಮುಂದೋಗಿದೆ ಅದು. ಇದೇ ಟೆಕ್ನಾಲಜಿ, ಆ ಟೆಕ್ನಾಲಜಿ ನಾವು ಇಷ್ಟು ಲಗುನೆ ಮಾಡಿ ನೀವು ಅಂತ ಪ್ರಿಂಟ್ ನೀವು ತೆಗೆದ್ರಿ ಇವತ್ತೆಲ್ಲ. ಇದು ನಾವು 1992 ಇದೆಲ್ಲ ಅದು ನೆಕ್ಟ್ ಇದ್ದ ಒಂದೂವರೆಗೆ ಸಂಜೆವಾಣಿ ಬರ್ತಿತ್ತು. ಒಂದೂವರೆಗೆ ಅವಾಗ ಸಂಜೆವಾಣಿ ಪೇಪರ್ ಬಂದಾಗ ಈದ್ಗಾ ಮೈದಾನಲ್ಲಿ ಪ್ರಾಬ್ಲಮ್. ಅವಾಗ ಹಿಂದೂ ಮುಸ್ಲಿಂ ಗಲಭೆ ಆಗ್ತಿತ್ತು. ಗಲಭೆ ಆದಾಗ ಅವಾಗ ಇಮಿಡಿಯೇಟ್ ನಾವು ಫೋಟೋ ತಗೊಂಡ ಒಂದೂವರೆಗೆ ಪೇಪರ್ ಹೊರಗೆ ಬರಬೇಕು. ಮಾರ್ನಿಂಗ್ 10 ಗಂಟೆಯಿಂದ 1:30 ಏನೇನು ಆಗ್ತಾವಲ್ಲ ಎಲ್ಲ ಫೋಟೋ ತೆಗೆದು ರೆಡಿ ಮಾಡಿ ನಾವು 2:00 ಆಗಬೇಕು. ಅವಾಗ ಸೋಷಿಯಲ್ ಮೀಡಿಯಾ ಇದೆಲ್ಲ, ಫೋನ್ ಇದೆಲ್ಲ, ಮೊಬೈಲ್ ಇದೆಲ್ಲ, ಏನು ಬಂದ್ಕೊಂಡು ಸಂಜೆವಾಣಿ ಬಂದಿದ್ದ ಕರೆ. ಅವಾಗ 1 ಗಂಟೆಗೆ ನಾವು ರೆಡಿ ಮಾಡಿ ಕೊಟ್ಟು 2 ಗಂಟೆಗೆ ಪ್ರಿಂಟ್ ಕೊಡ್ತಿದ್ವಿ. ಇಲ್ಲಿ 1 ಗಂಟೆಗೆ ಫೋಟೋ ತೆಗೆದಿದ್ವಿ. ಫೋಟೋ ತೆಗೆದ್ರೆ ಸೊಲ್ಯೂಷನ್ ರೆಡಿ ಮಾಡಿ, ಸೊಲ್ಯೂಷನ್ ರೆಡಿ ಮಾಡಿ ಡೆವಲಪ್ ಮಾಡಬೇಕು. ಡೆವಲಪ್ ಮಾಡಿ ಸ್ಕ್ರೀನ್ ಮಾಡಬೇಕು. ಸ್ಕ್ರೀನ್ ಮಾಡಿ ಮತ್ತು ಅರ್ಜೆಂಟ್ ಅಂದ್ಕೊಳ್ಳೆ ಬಜಾಜ್ ಕಪ್ ಸ್ಕೂಟ್ರ್, ಸ್ಕೂಟ್ರ್ ಮೇಲೆ ಕೈಯಲ್ಲಿ ಹಿಂಗೆ ಅದು ಅದು ಫ್ಯಾನ್ ಒಣಗಿಸ್ಬೇಕು. ಫ್ಯಾನ್ ಒಣಗಿಸಿದ್ರೆ ಮತ್ತೆ 2 ಮಿನಿಟ್ಸ್ ನಮ್ಮ ಕಿಲ್ಗೆ ಹಾಕೈತೆ. ಅದು ಫ್ಯಾನ್ ಮೇಲೆ ಒಣಗಿಸ್ಕೊಂತ ಅಲ್ಲಿ ಹೋಗಿ ಇಮಿಡಿಯೇಟ್ ಸೀದಾ ಹೋಗಿ ನಾನು ಪೇಜ್ ಇರ್ತಿದ್ದೀನಿ ಗ್ಲಾಸ್ ಪೇಜ್, ಆ ಪೇಜ್ ಮೇಲೆ ಇಮಿಡಿಯೇಟ್ ಅಟ್ಯಾಚ್ ಮಾಡಿ ರೆಡಿ ಮಾಡಿ ಪ್ರಿಂಟ್ ಕಳಿಸಿದೆ. ಈಗ ಪ್ರಿಂಟ್ ಮಾಡಿ ಬರೋವೊಳಗೆ 2:30 ಅವಾಗ ಈಗ ಅರ್ಥ ಸಿಗ ಸಂಜೆವಾಣಿ ಈಗ ಬಂದುಬಿಟ್ಕೊಳ್ಳು. ಇವತ್ತೇನು ಮಾಡಿದ್ರೆ ಡಿಜಿಟಲ್ದ ಇದ್ರೆ ಡಿಜಿಟಲ್ ಐತಿ ಭಾಳ ಈಸಿ ಐತಿ. ಏನು ಕೊಡ್ತದಕ್ಕೋ ಇಮಿಡಿಯೇಟ್ ಹೋಗಿದ್ರೆ ನೀವು ಮಾಡಿದಿರಿ ಎಲ್ಲ ರೆಡಿ ಇಟ್ಕೊಂಡ್ರೆ ಯಾವ 4 ಫೋಟೋ ಹಾಕಿದ್ರಿ 2 ನಿಮಿಷ ಕೆಲಸ. ಬಟ್ ವ್ಯಾಲ್ಯೂ ಇಡೋಂಗಿಲ್ಲ. ಆ ಸುವರ್ಣದ್ರು ಸುವರ್ಣ ಅವರು ಪ್ರಜಾವಣಿ ಇದ್ದಾಗ ಏನು ಕೊಡಿದ್ರು, ಪ್ರಜಾವಣಿ ತೆಗೆದ ಮೇಲೆ ಯಾರು 1 ಲಕ್ಷ ರೂಪಾಯಿ ಕೊಡ್ತಿದ್ರು ಸುತ್ತ ಅವ್ರ ಫೋಟೋ ಕೊಡ್ತಿದ್ದಿಲ್ಲ. 1 ಲಕ್ಷ ಫೋಟೋ ಕೊಡ್ತಿದ್ದಿಲ್ಲ. ಏ ಇಲ್ಲರಿ ನಿಮ್ಮ ಎಡಿಟರ್ಸ್, ನೀವು ಎಡಿಟರ್ ಬಿಟ್ಟು ಯಾರು ಬೇಕು ಹೇಳ್ರಿ. ನಾ ಫೋಟೋ ಕೊಡೋಂಗಿಲ್ಲ, ನಾ ನಮ್ಮ ಸಂಸ್ಥೆಗೆ ರೊಕ್ಕ ಕೊಟ್ಟು ನನಗೆ ಕೊಟ್ಟದ್ದು ಕೊಡೋಂಗಿಲ್ಲ. ನಮಗೂ ಫೋಟೋ ಕೊಡ್ತಿದ್ದಿಲ್ಲ ನಮಗೂ. ಯಾಕಂದ್ರೆ ಆರ್ಟಿ ಬೆಳೆಸ್ಕೊಂಡಾಗ ಮಾತ್ರ ನಿಮ್ಗೆ ಆಗಲಿ. ಈಗ ಈಗೆಲ್ಲ ಅಂದ್ಕೊಳ್ಳಿ ನೀವೊಂದು ಕಳಿಸ್ತೀರಿ ಅವ್ನು ಕಳಿಸ್ತೀರ, ಈಗ ಕುಂತಲ್ಲೇ ನ್ಯೂಸ್ ಆಗತ್ತೆ. ಬಟ್ ದುಡಿಯೋ ಹೋಗ್ಬೇಕಾಗ್ತಾನೆ, ಇವ್ರು ಆರಾಮ್ ಯಾರು ತೊಗೊಂಡ್ಬಿಡ್ತಾರೆ. ಬಟ್ ನೀವು ನ್ಯೂಸ್ ಇಂಥ ಕ್ರಿಯೇಟ್ ಮಾಡಬೇಕು ಎಲ್ಲಿದ್ದಾಗ ಆದ ಬಂದ ಮೇಲೇ ಗೊತ್ತಾಗಬೇಕು ಎಲ್ಲರೂ ಕೊಟ್ಟಿಗೆ. ನಾವು ನೋಡಿ ಯಾರಿದ್ರು ಸುತ್ತ ನಾವು ವಾಟ್ಸಪ್ ಆಗಿ ನಮ್ಮ ಸ್ಟುಡಿಯೋನೂ ಇದೆ. ನಾವು ಯಾರಿದ್ರು ಇಮೇಜ್ ಕೋಡ್ ವಾಟ್ಸಪ್ ಕಳ್ಸೋದು ಕಳ್ಸೋಂಗಿಲ್ಲ. ನೀವು ಗೂಗಲ್ ಪೇ ಒಳಗೆ ಪೇಮೆಂಟ್ ಆಗಲಿ 100 ರೂಪೀಸ್, ನಾನು ನಿಮಗೊಂದು ಫೋಟೋ ಕಳಿಸ್ತೀನಿ. ಅಂದ್ರೆ ಅದೊಂದು ವ್ಯಾಲ್ಯೂ ಇರ್ತದೆ. ಯಾಕಂದ್ರೆ ಏನಾಗತ್ತೆ, ಎಲ್ಲ ಫೋಟೋ ತಗೊಂಡು ಹೋದ್ರೆ ಮತ್ತು ನಾವು ಈ ಫೀಲ್ಡ್ ಒಳಗೆ ಬಂದು ಏನು ಮಾಡೋದು, ಸಮಾಜ ಮಾಡ್ದಂಗೆ ಆಗ್ತದೆ. ಇಲ್ಲಾಂದ್ರೆ ಬೇರೆ ಏನಾದ್ರು ನಮ್ಮ ಕಡೆ ಬಿಸ್ನೆಸ್ ಇರಬೇಕು, ಸಿಕ್ಕಾಪಟ್ಟೆ ನಮ್ಮ ಕಡೆ ರೊಕ್ಕ ಇರಬೇಕು, ಇದ್ದಾಗ ಅವ್ರು ನಾವೆಲ್ಲ ಫೋಟೋ ಮಾಡೋದು. ಈಗ ಬಡತನ ಮಧ್ಯೆ ನೀವು ಜರ್ನಲಿಸಮ್ ಸ್ಟುಡಿಯೋ ಇಷ್ಟೆಲ್ಲ ಕಷ್ಟಪಟ್ಟೆ ನಾನು ನೋಡಿದೆ ಕ್ಯಾಮ್ರಾ ಹಿಡಿತಾ ಇರೋದು, ಅವ್ರವ್ರು ಮಾಡ್ತಾ ಇರೋದು, ಈಗ ಮೊಬೈಲ್ ತೊಗೊಂಡು ಇಮಿಡಿಯೇಟ್ ಡೌನ್ಲೋಡ್ ಮಾಡೋಕೆ ಹೋಗೋದು, ಅವೆಲ್ಲ ಮಾಡಿದ್ರೆ ಅದೆಲ್ಲ ನಿಮ್ಮ ಫ್ಯೂಚರ್ ನಿಮ್ಮ ಪಠ್ಯಪಾಡಿ ಮಾಡಿದ್ರೆ ಹಾಗೆ ಶೋಕೇಶ್ ಮಾಡ್ತೀನಿ. ಹಲೋ, ಯಾವ ಬಟ್ಟೆ ಸಲ ಮಾಡತ್ರಿ ಅಥವಾ ನೀವು ಹಂಗೆ ಶೋಕಿ ಸಲ ಬಂದ್ರಿ ಚೆನ್ನಾಗಿ ಮಾಡಿ ಏನು ಮಾತಾಡ್ತಲ್ಲ ಯಾರು. ಹಾಂ, ಏನು ಮಾಡಬೇಕಾದ್ರೆ ಅದಕ್ಕೆ ನಾವು ಏನು ಇರಬೇಕಲ್ಲ. ಯಾಕಂದ್ರೆ ಸುಳ್ಳು ಯಾರು ತೆಗೆದು ಅಲ್ಲಿ ವಾಟ್ಸಪ್ ಕಳಿಸಿದ್ರೆ ಇದು ಮಾಡಿದ್ರೆ ಸ್ಟ್ರಗಲ್ ಮಾಡ್ತಾಯಿದ್ದೋ, ನಮ್ಗೇನು ಮಾಡ್ತಾಯಿದ್ದೋ, ನಾವೇನು ಒಟ್ಟಿ ಮಾಡ್ತಾಯಿದ್ದೋ ಅಂದ್ಕೊಂಡು ಮಾಡ್ದಾಗ ಗೊತ್ತಾಗಿದೆ. ಇಲ್ಲಿಗರ ನಾವು ಕಳಿಸಿಟ್ಟಿದ್ದೆ ಅಂತ ನಾವು ತೊಗೊಂಡು ಯಾರ್ಯಾರು ಕೊಟ್ಬಿಟ್ಟಂದ್ರೆ ಫ್ರೀ ಸರ್ವಿಸ್ ಆಗಿಬಿಡ್ತೀವಿ. ಟೆಕ್ನಾಲಜಿ ಭಾಳ ಮುಂದುವರೆದಿದೆ, ಅದಕ್ಕೆ ತಕ್ಕಾಗ ನಾವು ಯುಟಿಲೈಸ್ ಮಾಡ್ಕೋಬೇಕು. ಹೀಗಾಗಿ ಇಷ್ಟು ಹೇಳಿ ಇದ್ರೂ ನಿಮ್ಮ ಭವಿಷ್ಯ ಭಾಳ ಉಜ್ವಲ ಆಗಲಿ. ಈ ಫೀಲ್ಡ್ ಒಂದಲ್ಲ, 2-3 ಫೀಲ್ಡ್ ಇಟ್ಕೊಂಡು ನೀವು ಕೆಲಸ ಮಾಡಿದ್ರೆ ಹಾಕಿದ್ರು. ಜರ್ನಲಿಸಮ್ ಎಲ್ಲರೂ ಈಗ ಪ್ರತಿಯೊಬ್ಬರು ಈಗ ವಿಜಯವಾಣಿ ಒಳಗೆ ಒಂದು ಪವರ್ ನ್ಯೂಸ್ ಅಂತ ಬರ್ತಾ ಇದೆ. ಏನಿಲ್ಲ, ನೀವು ಪ್ರಾಬ್ಲಮ್ ಇದ್ದರೆ ನೀವು ಅಲ್ಲಿ ಮೊಬೈಲ್ ಒಳಗೆ ಫೋಟೋ ತೆಗೆದು ನೀವೇ ನ್ಯೂಸ್ ಹಾಕಿ ನೀವು ಆ್ಯಪ್ ನೋಡಬೇಕಂದ್ರೆ ಅವ್ರು ಡೌನ್ಲೋಡ್ ಮಾಡಿ ಅವ್ರ ಪತ್ರಿಕೆಗಳು ಆಗಿರ್ತಾರೆ. ಈಗ ನ್ಯೂಸ್ ರಿಪೋರ್ಟರು ಬೇಕಾಗಿಲ್ಲ, ಈಗ ಪ್ರತಿಯೊಬ್ಬರು ರಿಪೋರ್ಟ್ ಆಗ್ತದೆ. ಅದು ಸಲುವಾಗಿ ಈಗ ಅವಾಗಲೇ ಸರ್ ಹೇಳಿದಾಗ ಜರ್ನಲಿಸಮ್ ಮೊದಲಿನಂಗೆ ಇಲ್ಲ, ಭಾಳ ಕಠಿಣ ಇದೆ. ಆದರೆ ನೀವು ಮಾಡ್ಕೊಂಡ್ರೆ ಭಾಳ ಚಲೋ ಐತೆ. ನಾಡ್ದಲ್ಲ ಕಷ್ಟಪಟ್ಟು ನಾವು ದುಡಿದ್ರೆ ಮಾತ್ರ ಇದರೊಳಗೆ ಸಾಧನೆ ಮಾಡಲಿಕ್ಕಿದೆ. ಇಲ್ಲಂದ್ರೆ ಆಗಿಲ್ಲ. ಆರಾಮ್ ಕೂತು ನಾವು ಒಂದು ಕೆಲಸ ಮಾಡಿ ಮಾಡ್ತಿಲ್ಲ. ಏನಾದ್ರೆ ನಿಮ್ಮ ಟ್ಯಾಲೆಂಟ್ ತೋರಿಸ್ಬೇಕು. ಟ್ಯಾಲೆಂಟ್ ತೋರಿಸ್ಬೇಕು, ಯಾರು ಮಾಡಲಾರ್ದ ಹಿಸ್ಟ್ರಿ ಮಾಡಿದ್ರೆ ಮಾತ್ರ ಹಾಕೈತಿ. ವಿಜಯ ಶಂಕೇಶ್ವರ ವಿಜಯವಾಣಿ ಪೇಪರ್ ಹಾಕಿದ್ರು, ನಮ್ಮ ಗುರುಗಳು ಹೇಳ್ತಾರೆ ಇಷ್ಟು ಪೇಪರ್ ಇದ್ದು ಅಷ್ಟು ಪೇಪರ್ ಇದ್ದು ಸುತ್ತ ಇವ್ರ ಪೇಪರ್ ನಡೀತಾ ಇದ್ರು ಮಾಡ್ತಾಯಿದ್ರು. ಯಾಕೆ
ಅವ್ರು ಮಾಡ್ತಾ ಇರೋ ಸ್ಟ್ರಗಲ್, ಅವ್ರ ಟೈಮ್, ಅವ್ರ ಕ್ವಾಲಿಟಿ, ಪ್ರತಿಯೊಂದು ಇವತ್ತು ಏನು ನ್ಯೂಸ್ ಆಗ್ತೈತೆ ಅನ್ನೋದು ಡೈಲಿ ಅವ್ರ ಫೋನ್ ಒಳಗೆ ಕೂತು ಕೇಳ್ತಾರೆ. ಡೈಲಿ, ಇಟ್ಸ್ ನಾಟ್ ಎ ಯಾವ ಸರ್ ಮಾಡೋದು ತಗೋ ನಿನ್ನೆ ಮಾಡತ್ತಿರಲಿಲ್ಲ. ಏನೇನಾಯ್ತು ಸ್ಟೇಟ್ ನ್ಯೂಸ್, ಸೆಂಟ್ರಲ್ ನ್ಯೂಸ್, ಒಂದು ಹಳ್ಳಿ ನ್ಯೂಸ್, ಏನೇನಾಯ್ತು ಯಾವ್ದು ಹಾಕ್ಬೇಕಿರಲ್ಲ. ಅವ್ರ ಅಪ್ಪ ಮಗನ ಫೋನ್ ಮಾಡಿದ ಮೇಲೆ ಆಮೇಲೆ ನ್ಯೂಸ್ ಹಾಕಿ ಅಷ್ಟು ಸ್ಟ್ರಗಲ್ ಮಾಡಿ ಇವತ್ತು ಆ ಹಂತಕ್ಕೆ ಪೇಪರ್ ಅಷ್ಟು ಪೇಪರ್ ಇದ್ರ ಸುಂದ ಇಷ್ಟು ಬರ್ತಾವಂದ್ರೆ ಇದ್ರೊಳಗೂ ಭವಿಷ್ಯ ಇದೆ, ಭಾಳ ಉಜ್ವಲ ಭವಿಷ್ಯ. ತಂತ್ರಜ್ಞಾನ ಅನುಗುಣವಾಗಿ ನೀವು ಮೇಲೆ ಹೋಗ್ಬಿಟ್ಟಂದ್ರೆ ಇದು ಭಾಳ ಉಜ್ವಲ ಭವಿಷ್ಯ ಅಂತಂದೇಳಿ ನನ್ನ ಎರಡು ಮಾತು ಮುಗಿಸ್ತೆ. ನೀವು ಮತ್ತೆ ನಾಳೆ ಟೆಕ್ನಿಕಲ್ ಸೆಷನ್ ಏನಿದ್ದಾಗ ನಮ್ಮ ಮಿತ್ರರು ಡಾಕ್ಟರ್ ಥ್ಯಾಂಕ್ ಯು. ಇನ್ನು ಇದ್ದಾರೆ ಯಾವಾಗ 20 ವರ್ಷದ ಚೈನಾ ಹೋದಾಗ ಅಲ್ಲಿ ಸೀದಾ ಒಂದು ರೆಡಿ ರೆಡಿ ಫೋಟೋಗ್ರಾಫ್ ಹಿಡ್ಕೊಂಡು ಸೀದಾ ನಮ್ಮ ಕಡೆ ಎಲ್ಲ ಫೋಟೋ, ನಾವು ಚೇಂಬರ್ ಆಫ್ ಕಾಮರ್ಸ್ಗೆ ಹೋಗಿದ್ದು. ಆ ಫೋಟೋ ಟಕ್ 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 ಏನಪ್ಪ, ನಾವು ಅಷ್ಟು ಅಡ್ಡಾಡಂಗಿಲ್ಲ ಆ ಫಂಕ್ಷನ್ ಒಳಗೆ, ಇವ್ರು ಎಷ್ಟು ಫಸ್ಟ್ ಫಸ್ಟ್ ಕೊಡ್ತಾ ಇರಲ್ಲ, ಎಷ್ಟು ಆ್ಯಕ್ಟಿವ್ ಅದರಲ್ಲ ಅಂತ ಅಂದಿದ್ದೆ. ಯಾವಾಗ ಅದೇ ವರ್ಷ ಅವಾಗಿಂದ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಅವಾಗಿಂದ ನಾ ನಮ್ಮ ಮಿಸ್ಸಸ್ಗೆ ಫುಲ್ ಸ್ಟುಡಿಯೋ ಇಚ್ಛಾ ಶೋಭಾ ಬಾಕಳೆ ಅಂತಂದ್ರೆ ಇವ್ರು ಅದರಲ್ಲ ಎಲ್ಲ ಫೋಟೋ ಸ್ಟುಡಿಯೋ ಫೋಟೋ ತೆಗೆದು ಮಾಡೋದು ಕಿಚನ್ನ ಮತ್ತು ಒಳಗಡೆಯಿಂದ ಎಲ್ಲ ಇವ್ರು ನೋಡ್ಕೋತ ಎಲ್ಲ ಡಿಸೈನಿಂಗ್ ಫೋಟೋಗ್ರಫಿ ಸ್ಟುಡಿಯೋ ಫೋಟೋ ತೆಗೆದು ಪ್ರಪೋಸಲ್ ಪ್ರೆಗ್ನೆಂಟ್ ವುಮನ್ದ ಎಲ್ಲ ಫೋಟೋ ಇವತ್ತು ಸ್ಟುಡಿಯೋ ಒಳಗೆ ಎಲ್ಲ ಮಾಡೋದು. ಇವತ್ತು ನಾವು ಹೊರಗಡೆ ಹೋಗ್ಬಿಟ್ಟಿದ್ರೆ ಇವರೇ ನೋಡ್ಕೋತಾರೆ, ಯಾರು ಬಂದರೂ ಫೋಟೋ ಏನು ಲೇಡೀಸ್ ತೆಗಿತಾರೆ ಏನಂತಾರೆ, ಅವ್ರು ಲೇಡೀಸ್ ತೆಗಿತಾರಂತೆ. ಆಮೇಲೆ ಲೇಡೀಸ್ ಹೆಚ್ಚಿಗೆ ಬರಕ್ಕೆ ಹೋದ್ರೆ ಮೊನ್ನೆ ಲೇಡೀಸ್ ಹೆಚ್ಚಿಗೆ ಬರೋದು, ಲೇಡೀಸ್ ಅಂದ್ರೆ ಫ್ರೀ ಆಗ್ತಲ್ಲ. ಇವರೆಲ್ಲ ಫೋಟೋ ತೆಗೆದು ಮಾಡೋದ್ರಿಂದ ಲೇಡೀಸ್ ಇವತ್ತು ನೀವೇ ತೆಗೆದಲ್ಲ, ಇವರು ನನ್ನ ಕೂಟ 20 ವರ್ಷದಿಂದ ನನ್ನ ಕೂಟ ಬರ್ತದೆ 25 ಜನ ನಮ್ಮ ಸ್ಟಾರ್ಟಿಂಗ್ನಿಂದ ಡೆವಲಪ್ ಮಾಡ್ಯಾರ, ನೆಗೆಟಿವ್ ಡೆವಲಪ್ ಮಾಡ್ಯಾರ. ಆ ಕಡೆ ಈ ಕಡೆ ಕಿಚನ್ ಇಟ್ಟಿದ್ದೆ ನನ್ನ ಸ್ವಂತ ಮನೆ ಮಾಡಿದ್ರೆ, ಈ ಕಡೆ ಡಾಕ್ಟ್ರು, ಈ ಕಡೆ ರೊಟ್ಟಿ ಮಾಡೋದು. ನಾ ಬಂದ್ಕೊಳ್ಳೆ ಶೋಭಾ ಡೆವಲಪ್ ಮಾಡಬೇಕಂತ ಹೇಳಿದಾಗ ಹ್ಞೂ ಅಂತೇಳಿ ಅವ್ರು ಡೆವಲಪ್ ಮಾಡಿ ಇಟ್ಟು ಮತ್ತೆ ರೊಟ್ಟಿ ಬೆಳೆಗೆ ಹೋಗ್ಬಿಡ್ತಿದ್ರು. ಆ ಡೆವಲಪ್ ಮಾಡಿ ಒಣಗಿದ ಮೇಲೆ ಮತ್ತೆ ತಳಗೆ ಬಂದ ಪ್ರಿಂಟ್ ಮಾಡಿ ನಾ ಹೋಗ್ತಿದ್ದೆ ಹಂಗೆ. ಯಾಕಂದ್ರೆ ನೀವೇನು ಮಾಡಿದ್ರಲ್ಲ ಅವಾಗ ನಾವು ಹೆಣ್ಮಕ್ಳು ನಮ್ಮ ಈಗ ಇಬ್ಬರು ಸೊಸೆ ಆಗೋದ ಅವ್ರಿಗೂ ಸುಖ ನಾನು ಟ್ರೈನಿಂಗ್ ಕೊಟ್ಟೆ. ಈಗ ಅವ್ರ ಮನೆಯಾಗ ಕೂತು ಈಗ ಅಂಗಡಿಯಾಗದ ಇವತ್ತು ಯಾರ್ಯಾರು ಎಷ್ಟು ಆತಿ ಏನಂದ್ರೆ ಇವ್ರಿಗೆ ಲೆಕ್ಕ ಕೊಡ್ತಾರೆ, ಮತ್ತು ಹೇಳ್ತಾರೆ ಫೋಟೋಗ್ರಫಿ ಮಾಡ್ತಾರೆ ಸ್ಟುಡಿಯೋ ಒಳಗೆ ಕೂತ. ಇದರಿಂದ ಹೆಚ್ಚಿಗೆ ಇರಬೇಕು, ನೀವೇ ಇದಲ್ಲ ಆ್ಯಕ್ಟಿವ್ ಆಗಿರ್ಬೇಕು. ಓಕೆ ಕ್ವಶನ್ ಕೇಳಿಕ್ಕೆ ಒಬ್ಬರಿಗೆ ಅವಕಾಶ ಸ್ಟಡಿ ಮಾಡ್ಕೋಬೇಕು, ಹೋಮ್ವರ್ಕ್ ಆಗ್ತದ. ಈಗ ನಾವು ಫಂಕ್ಷನ್ ಕೊಡೋದಾಗ ಅದ ಕಾಯ್ಬೇಕು, ವೇಟ್ ಮಾಡಬೇಕು. ಒಂದು ಫಂಕ್ಷನ್ ಹೊಂಟಿದೆ, ಅಲ್ಲಿ ಫಂಕ್ಷನ್ ಇದೆ, ಆ ಏನು ಫಂಕ್ಷನ್ ಆದ ಫೋಟೋ ತೆಗೆದು ನಾವು ಒಂದು ಎಕ್ಸಾಂಪಲ್ ತುಂಬ ಬರ್ತೀವಿ. ಓ ಹುಬ್ಬಳ್ಳಿ ಏನು ಇದ್ಗಾ ಮೈದಾನ ಬರ್ತಾಳೆ ಅಂತ ಅಂಕಿ ಹಾಕಿದಾಗ ಆಲ್ ಓವರ್ ಇಂಡಿಯಾಲಿಂದ ಎಲ್ಲರೂ ಫೋಟೋಗ್ರಾಫರ್ ಬಂದಿದ್ದಾರೆ. ಅವಾಗ ಜಸ್ಟ್ ನಾವು ಒಂದು ಡಿಜಿಟಲ್ ಕ್ಯಾಮ್ರಾ 2 ಮೆಗಾ ಪಿಕ್ಸಲ್ ಒಂದು ಕ್ಯಾಮ್ರಾ ತೊಗೊಂಡಿದ್ದೆ, 15 ಕ್ಯಾಮ್ರಾ ಇದೆ. ಅವಾಗ PTI ಫೋಟೋ ಕಳಿಸೋದಿತ್ತು. ಅವಾಗ ರೈಲ್ವೆ ಸ್ಟೇಷನ್ನಿಂದ ಅವ್ರು ಬಂದು ಒಂದು ಇಮಿಡಿಯೇಟ್ ಹೋಗಿ ಅಂಬಾಸೆಡರ್ ಕಾಲ ಮೇಲೆ ನಿಂತು ಎಕ್ದಮ್ ಹಿಂಗೆ ಹಾಕ್ತಾಯಿದ್ರು. ನನ್ನ ರಾತ್ರಿ ಫುಲ್ ನಿದ್ದಿಲ್ಲ, ಬರೀ ಮುಂಜಾನೆ 8 ಗಂಟೆ ಯಾವಾಗ ಹಾಕಿದ್ದ ಉಮಾವತಿ ಫೋಟೋ ಯಾವಾಗ ತೆಗೆದ ನನ್ನ ಫೋಟೋ ಬರ್ತಿದ್ದ ಅಂತ ಹೇಳಿ. ಅವಾಗಿದ್ದಾಗ ಅಂದರೆ ನಮ್ಮೊಳಗೆ ಶ್ರದ್ಧೆ ಭಕ್ತಿ ಇದ್ದಾಗ ಮಾತ್ರ ಮುಂದೆ. ಅವಾಗ ರಾತ್ರಿ ನಿದ್ದಿನ ಬಿದ್ದ ನಿದ್ದೆ ಬಿದ್ದ ಬೀಸ್ ಬಿದ್ದ 8 ಗಂಟೆಗೆ ಎದ್ದೆ. ನಾವು ಹೋದಾಗ ಆ ಸೀದಾ ಬಂದಾಗ ಉಮಾವತಿ ಇದ್ದಾಗ ಆ ಒಂದು ಪಿಕ್ಚರ್, ಆಮೇಲೆ ಡಿಜಿಟಲ್ ಕ್ಯಾಮ್ರಾನ ಇಲ್ಲಿ ಇಟ್ಕೊಂಡು ಹೋಗ್ತಿದ್ದೆ 2 ಮೆಗಾ ಪಿಕ್ಸಲ್ ರೀಲ್ ಕ್ಯಾಮ್ರಾ. ಎಲ್ಲರೂ ಏ ಡಿಜಿಟಲ್ ಬರೋಂಗಿಲ್ಲ ಸುಳ್ಳ ನೆಗೆಟಿವ್ ನೀ ಏನು ಡಿಜಿಟಲ್ ತೊಗೊಂಡು ಏನು ಹೋಗ್ತಿ ಅಂದಾಗ ಅವಾಗ
ಟೂ ಮೆಗಾ ಪಿಕ್ಸೆಲ್ ಜಸ್ಟ್ ವಿಜಯ ಕರ್ನಾಟಕ ಸ್ಟಾರ್ಟ್ ಆದಾಗ ಆ ವಿಜಯ ಕರ್ನಾಟಕಕ್ಕೆ ನಾವು ಫೋಟೋ ಸಪ್ಲೈ ಮಾಡ್ತಿದ್ದೆ, ವಿಜಯ ಸಂಕೇಶ್ವರ ವಿಜಯ ಕನ್ನಡದ. ಅವಾಗ ಅಲ್ಲಿ ರಮಾನಂದ್ ಭಟ್ ಅಂತದ ಏಲ ಅವ್ರೊಂದು ಕಂಪ್ಯೂಟರ್ ಕೊಡಿಸಿ ಒಂದು ನಾನು ಡಿಜಿಟಲ್ ಕ್ಯಾಮ್ರಾ ಕೊಟ್ಟಿದ್ದೆ. ಅವಾಗಿದ್ದಾಗ ಇದು ಇಲ್ಲಿ ತೊಗೊಂಡು ಹೋಗೋಣ ಅಂತ ಹೇಳಿದಾಗ ಆ ರೀಲ್ ಫೋಟೋ ತೆಗೆದೊಳಗೆ ಅಷ್ಟು ಸರಿ ಬಂದಿಲ್ಲ. ಈ ಡಿಜಿಟಲ್ ಕ್ಯಾಮ್ರಾದ ಹಿಂಗೆ ಕೈ ಮಾಡಿ ಒಂದು ಫೋಟೋ ತೆಗೆದ್ರಿ, ಆ ಕೈ ಹಿಡಿದು ಹಿಂಗೆ ಫ್ಲ್ಯಾಗ್ ಮಾಡ್ತದೆ, ಆ ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ಪ್ರಿಂಟ್ ಆಗ್ತದೆ. ಮತ್ತು ಇವತ್ತಿನ ಮಟ್ಟ ಎಲ್ಲರೂ ನೋಡಿರಿ, ಉಮಾವರ್ತಿ ಹುಬ್ಳಿ ಫೋಟೋ ತೆಗೀರಿ, ಅದು ಬರ್ತೈತೆ ಹಿಂಗೆ ಹಾರಾಟದ ಕಾರ್ ಮೇಲೆ ಫೋಟೋ ತೆಗೆದ್ರಿ. ಹಿಂದ್ಗಡೆ ಒಬ್ಬ ಬಿಳು ಹತ್ತುವ ಮನುಷ್ಯ ಅದಾನ, ಆ ಫೋಟೋ ತಂದಿಲ್ಲ ನಾನು. ಅದು ಇದ್ದಿದ್ದು ಫೋಟೋ ಎಲ್ಲ ಕಡೆ ಹೋಗ್ತದೆ. ಅಂದರೆ ನೀವು ಗೊಂದಲ ನಡೆಯೋಗೋದಂದ್ರೆ ಗೊಂದಲ ಆಗಿ ಕೂತ್ಬೇಕು. ನೀವು ಗೊಂದಲ ಆಗ್ಲಾರ್ದಾಗ ನೀವು ಹೋಗ್ಬೇಕು. ನೀವು ಹೋದಾಗ ನಂದು ಏಮಾಯ್ತು, ಇವಾಗ ನೀವು ಸೆಮಿನಾರ್ ಬಂದಿರಿ, ನಾವು ಮನಸ್ಸು ಕೊಟ್ಟು ಕೇಳಿ ಇಲ್ಲಿ ಎಷ್ಟು ಜನ ಏನು ಲಕ್ಷ ಕೇಳ್ತಾರಲ್ಲ ಅದು ಕೇಳ್ಕೊಂಡು ಹೋದ್ರೆ ಸ್ವಾರ್ಥಕ್ಕಾಗುತ್ತೆ. ಇಲ್ಲಾಂದ್ರೆ ಏನು ಬಿಡಪ್ಪ ಅಂದ್ರೆ ಹಂಗಿಲ್ಲ. ನೀವು ಸ್ವಲ್ಪ ಇದರಬೇಕು, ಏ ಇವತ್ತು ಊಟ ಇವತ್ತು ಚಲೋ ಐತೆ, ಯಾರು ಅನ್ಕೊಂಡ್ರೆ ಊಟದ ಸ್ವಾದ ಗೊತ್ತಾಗುತ್ತೆ. ಏ ಉಪ್ಪು ಕಡಿಮೆ ಇದೆ, ಬಿರಿಯಾನಿ ಸರಿಯಾಗಿಲ್ಲ, ಆ ಸರಿಯಾಗಿಲ್ಲ ಹೇಳ್ತೀವಿ. ಹಂಗೆ ಇವತ್ತು ನಾವು ಹೋಗೋದೈತಿ, ಇವತ್ತು ಆಫೀಸ್ ಹೋಗ್ತೇವೆ, ನಂಗೆ ಅಪಾಯಿಂಟ್ಮೆಂಟ್ ಜರ್ನಲಿಸಮ್ ಆಗೈತೆ. ಅಲ್ಲಿ ಹೋಗ್ತಿದ್ರೆ ಆ ಏಮ್ ಇಟ್ಕೊಂಡು ನೀವು ಹೋದ್ರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ನನಗೆ ಉದಾಹರಣೆ ಇದೆ, ಈ ರೀತಿ ಇದ್ಕಾ ಮೇದನ್ ಆಮೇಲೆ ಸ್ಟ್ಯಾಬಿಂಗ್ ಆಗಿದ್ದು ನೀವು ಭಾಳ ಕೊಡ್ತಿದ್ರೆ ಅವಾಗ ನಾ ಭಾಳ ಒಂದೊಂದು ಸಲ ಊಟ ಮಾಡೋದ್ರೆ ನಾನು ಕೆಲಸ ಮಾಡಿದೆ. ಅಷ್ಟು ಮಾಡಿದಾಗ ಅಲ್ಲಿ ನಾನು ಬೆಳಿಬೇಕಾದಷ್ಟು. ಇನ್ನೊಂದು ನೀವು ಪೇಪರ್ ಕೊಡೋಂಗಿಲ್ಲ, ಅವೆಲ್ಲ ಇಟ್ಕೋಬಾರ್ದು. ನೀವು ಒಂದು ಕಂಡೀಷನ್ ಆಗಬೇಕು, ನೀವು ಯಾವ ಪೇಪರ್ ಕೊಡ್ತಿರಲ್ಲ ಆ ಪೇಪರ್ ಅಷ್ಟೇ ನನ್ನ ಪೇಪರ್ ಯೂಸ್ ಮಾಡಬೇಕು ಮಾಡಬೇಕು. ಇಲ್ಲಾಂದ್ರೆ ನನ್ನ ಡಿಮ್ಯಾಂಡ್ ಎಷ್ಟೇ ಈ ರೀತಿ ಮಾಡಿ. ನಿಮ್ದು ಟ್ಯಾಲೆಂಟ್ ಗೊತ್ತಾದಂದ್ರೆ ನಾಳೆ ಅಂತ ನಾವು ಮೊದಲು ಹಾಕೊಂಡ್ಬಂದ ಚಿತ್ರ ಕಿರಣ್ ಪಾಕಲ್ ಅಂದ್ಕೊಳ್ಳೆ, ಏ ಹಾಕಂಗಿಲ್ಲ ಅಂತ ಹೇಳ್ತದೆ ಮೊದಲು. ಆಮೇಲೆ ನಮ್ಮ ಫೋಟೋ ಚಲೋ ಬಂದು ಬಂದ್ಕೊಳ್ಳೆ, ಅವ್ರು ಹೇಳಿದ್ರೆ ಏಯ್ ಅವ್ರ ಹೆಸರು ಕಿರಣ್ ಬಾಕಲೆ ಹಾಕಿ ಅಂತ ಹೇಳ್ಬೋದು. ಹಾಕ್ಬೇಡ ಏನಿದ್ದು ಅಂದಿದ್ದಲ್ಲ ಅವಾಗ ಯಾವಾಗಂದ್ರೆ ನಾ ಜಸ್ಟ್ ಎಟ್ರದ ಅವ್ ಒಳ್ಳೆ ಒಳ್ಳೆ ಫೋಟೋ ಇದ್ದಾಗ ಆ ಬಾಸ್ ಬಂದ, ಯಾರ್ತದ ಫೋಟೋ ಏ ಕಿರಣ್ ಹುಡ್ಕೋದ್ರೆ ಅಂತ ಹೇಳಿ ಅಮ್ಮದನಂತ ಸಂಜೆ ಮಾಡಿದ ಹೇಳಿದ್ರು. ಅವಾಗಿದ್ದಾಗ ಸರಿ ಏನು ಸರಿ ಇಷ್ಟೆಲ್ಲ ನಾವು ಕಷ್ಟ ಕೊಟ್ಟು ಫೋಟೋ ತೆಗೆದ ಊಟ ಎಲ್ಲ ತಂದ್ಕೊಟ್ಟಿವೋ ಅದ್ರ ತಳ ಫೋಟೋ ಕ್ಯಾಪ್ಷನ್ ಬರ್ಲಿಕ್ಕೆ ಏನು ಮಾಡ್ತೀರಿ ಅಂತ, ಏ ಇಲ್ಲ ಏ ಯಾಕೆ ಹಾಕೊಂಡ್ರು ಅಂತ, ಇಲ್ಲ ಏ ಒಳ್ಳೆ ಫೋಟೋ ಯಾವ ಥರ ಅದಕ್ಕೆ ಹಾಕಿದೆ ಅಂತ. ಹಂಗೆ ನಮ್ಮ ಟ್ಯಾಲೆಂಟ್ ಗೊತ್ತಾಗಿದೆ. ನೀವು ಏನೇ ಬಂದಿರೋದ ಬೇಜಾರು ಮಾಡ್ಕೊಂಡು ಬೇಜಾರು ಮಾಡ್ಕೊಂಡ್ರೆ ಕೆಲಸ ಹೋದಾಗ ವಿಷ್ಣು ಪರಮಾತ್ಮ ಅರ್ಜುನಿಗೆ ಏನು ಹೇಳ್ತಾರೆ, ನಿಂದ ಕಾಯಕ ಮಾಡಿ, ನಿನ್ನ ವರ್ಕ್ ಮಾಡು, ನಿಂದು ವರ್ಕ್ ಮಾಡಿದ್ರೆ ಮಾತ್ರ ನಿಂದು ಪ್ರತಿಫಲ ನೀ ಕೇಳಬೇಡ, ಪ್ರತಿಫಲ ಬರೋದು ಬಿಡೋದು ಬೇರೆ. ನಾವು ಒಂದೊಂದ್ಸಲ ಪುಕ್ಷಗಳು ಹೋಗಿ ಫೋಟೋ ತೆಗೆದು ರೆಡಿ ಮಾಡಿ ಆಫೀಸ್ ಕೊಟ್ಟೆವು, ಬಟ್ ಪ್ರತಿಫಲ ಇವತ್ತು ನಮ್ಗೆ ಬರ್ತಾ ಇದೆ. ಯಾಕಂದ್ರೆ ನಮ್ಮ ಟ್ಯಾಲೆಂಟ್ ನಮ್ಗೆ ಇತ್ತಂದ್ರೆ ಗೊತ್ತಾಗ್ತದೆ. ನೀವು ವಿಚಾರ ಮಾಡಿ, ಒಂದು ಕುಟುಂಬಗಳಿಗಿಂತ ನಾಲ್ಕು ಜನ ಇತ್ತಂದ್ರೆ ಯಾರು ಕೆಲಸ ಹೆಚ್ಚಿಗೆ ಮಾಡ್ತಾರೆ, ಯಾರು ಏನು ಮಾಡ್ತಾರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಏ ಅಕ್ಕನ ಮಗಳು ಸರಿ ಮಾಡ್ತಾ ಇಲ್ಲ, ನಮ್ಮ ಅವ್ವ ಹೆಚ್ಚು ಮಾಡಕ್ಕ, ನಮ್ಮ ತಂಗಿ ಕೆಲಸ ಮಾಡ್ತಾ ಇಲ್ಲ, ಆಟೋಮೆಟಿಕ್ ನಿಮ್ಗೆ ಗೊತ್ತಾಗ್ಬಿಡ್ತದೆ ಯಾರು ಕೆಲಸ ಮಾಡ್ತಾರೆ. ಹಂಗೆ ನಾವು ನಮ್ಮ ಕಾಯ್ಕೊಳಗೆ ನಮ್ಮ ಕೆಲಸ ಒಳಗೆ ನಾವು ಚಲೋ ಮಾಡ್ಕೊಂಡ್ರೆ ಆಟೋಮೆಟಿಕ್ ನಾವು ಮುಂದೆ ಹೋಗ್ಬೋದು, ಯಾವುದೇ ಗೊಂದಲ ಇಲ್ಲದೆ ಮಾಡಬೇಕಂತ ಹೇಳ್ಬೋದು.